ಬಿಡಿ ದೂರ ಹೋಗಿ ಅದು ಕೊಡಿ ಬೇಕೇನು ವಾಯುದೇವರನ್ನು ಸ್ತೋತ್ರ ಮಾಡಬೇಕಾದರೆ ಎಷ್ಟು ಮಹತ್ವ ಇದೆ ಮುಖ್ಯ ಪ್ರಾಣದೇವರ ಸೇವಾ ಭಾಗ್ಯಕ್ಕೆ
ಅನ್ನೋದಕ್ಕೆ ಒಂದು ಮಾತನ್ನಾಡಿದ್ದಾರೆ. ಒಂದಲ್ಲ ಅನೇಕಾವರ್ತಿ ಆ ಮಾತುಗಳನ್ನು ಆಡಿದ್ದಾರೆ. ಕೋಲಾಹಲ ಅಂತ ಶಬ್ದ ಆಗಿದ್ದಾರೆ. ಕೋಲಾಹಲ ಅಂದ್ರೆ ಗಲಾಟೆ ಅಂತ. ಲೋಕದಲ್ಲೂ ಕೋಲಾಹಲ ಇರ್ತದೆ. ಯಾವುದಕ್ಕೆ ಕೋಲಾಹಲ? ಬೇಡದೇ ಇರತಕ್ಕಂತಹ ವಿಷಯ. ಆದರೆ ದೇವತೆಗಳು ಕೋಲಾಹಲ. ದೇವತೆಗಳು ಕೂಡ ನನಗೆ ಬೇಕು, ನನಗೆ ಬೇಕು, ನಂಗೆ ತಪ್ಪಾರ್ದು, ನನ್ನ ತಪ್ಪಾರ್ದು, ನನ್ನ ಮೊದಲು ಸಿಗಲಿ, ನನ್ನ ಮೊದಲು ಸಿಗಲಿ ಎಂಬತಕ್ಕ ಈ ಒಂದು ಈ ನಾವು ಒಂದು ಮಂತ್ರಾಕ್ಷತೆಗೆ ಅಥವಾ ಒಂದು ತಪ್ತಮುದ್ರಾಧಾರಣೆಗೆ ಅಥವಾ ಒಂದು ತೀರ್ಥಕ್ಕೆ ಅಥವಾ ಒಂದು ಪ್ರಸಾದಕ್ಕೆ ಎಲ್ಲರೂ ಕೈ ಒಟ್ಟೋದು, ಎಲ್ಲರೂ ಒಬ್ರಿಗೊಬ್ರು ನೂಗು ನುಗ್ಗಲು ಮಾಡೋದು, ಯಾಕೆ ಹಿಂಗೆ ಈ ವೈಷ್ಣವರು ಈ ಅಂಗಾರಕ್ಷಂತೆ ಹಚ್ಕೊಂಡವ್ರು ಇಷ್ಟು ಇದು ಮಾಡ್ತಾರೆ, ಎಲ್ಲರೂ ಡಿಸಿಪ್ಲಿನ್ ಆಗಿ ಒಬ್ಬರಾದ್ಮೇಲೆ ಒಬ್ಬರು ನೀಟಾಗಿ ಕೊಂಡು ಹೋಗ್ಬೋದಲ್ಲ ಅಂತಂದರೆ ಅದಕ್ಕೆ ಪಂಡಿತಾಚಾರ್ಯರಂದರು ಅದು ದೇವತೆಗಳು ಹಾಕ್ಕೊಟ್ರು ಪರಂಪರ. ಉತ್ಕಂಠ ಕಂಠ ಕೋಲಾಹಲ ಜವಿತಾಚಸ್ರ ಸೇವಾನುರುದ್ಧ. ಮೇಲ್ನೋಟಕ್ಕೆ ನಿಮಗೆ ಸಾಂದರ್ಭಿಕ ಅಂತ ಕಾಣಿಸ್ತದೆ, ಅದರ ಒಳಗಿನಿಂದ ಭಕ್ತಿಭಾವದ ಆವಿಷ್ಕಾರ. ದೊಡ್ಡವರ ಪ್ರಸಾದ, ದೊಡ್ಡವರ ಸೇವಾ, ನಾನು ತಪ್ಪಿಸ್ಕೋಬಾರ್ದು ಎಂಬತಕ್ಕಂತಹ ಆ ಭಕ್ತಿಭಾವ ಇದೆಯಲ್ಲ, ಆ ಒಂದು ಭಕ್ತಿಭಾವದಲ್ಲಿ ಮುಖ್ಯ ಪ್ರಾಣದೇವರ ವಾಯುದೇವರ ಸೇವಾದಲ್ಲಿ ಏನು ದೇವತಾ ವರ್ಗದವರೆಲ್ಲರೂ ಕೂಡ ಆ ಒಂದು ಹುಮ್ಮಸ್ಸನ್ನು ತೋರಿಸಿರ್ತಕ್ಕಂತಹ ಚಿತ್ರಣ, ಇದನ್ನೇ ಪಂಡಿತಾಚಾರ್ಯ ಹೇಳಿದರು. ಅವ್ರು ಹೇಳಿದ್ದು ಅರ್ಥ ಆಗಿ ಯಾರಿಂದ ಏನೋ ಹೇಳ್ತಾರೋ. ವಾಯುದೇವರ ಸೇವಾವನ್ನು ಮಾಡಲಿಕ್ಕೆ ದೇವಾದಿ ದೇವತೆಗಳು ವಿಶ್ವಾಕಂ ಪಾರ್ಶ್ವಭೋಮಿಂ ಧೃತರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ. ಧೃತ ರಣರಣಿಕ ಸ್ವರ್ಗಿ ಸೇವ್ಯ. ರಣರಣ ಅಂದ್ರೆ ಕೋಲಾಹಲ, ರಣ ಅಂದ್ರೆ ಜಗಳ, ನಂಗೆ ಬೇಕು ನಂಗೆ ಬೇಕು, ನಿಮ್ಮ ಹತ್ರ ಬರೋ ಭಾಗ್ಯ. ಹೀಗೆ ಪಂಡಿತಾಚಾರ್ಯರು ವರ್ಣನವನ್ನೇ ಚಿತ್ರಣವನ್ನೇ ನೀಡಿರ್ತಕ್ಕಂತಹ ವಿಷಯ ಮನದಟ್ಟಾಗುವಂತೆ ಸಾಮಾನ್ಯರಿಗೂ ಅರ್ಥ ಆಗುವಂತೆ ಆ ಒಂದು ಕ್ರಮದಲ್ಲಿ ಅನೇಕ ಜ್ಞಾನಿಗಳ ಪರಂಪರ ಅವತಾರ ಮಾಡಿ ಬಂದು ವಾಯುದೇವರ ಸೇವಾ ಭಾಗ್ಯಕ್ಕೆ ಎಷ್ಟು ಮಹತ್ವ ಅಂತಕ್ಕಂಥದ್ದನ್ನು ತೋರಿಸ್ತಾ ಸಾಕ್ಷಾತ್ ಇಂದ್ರದೇವರು ಟೀಕಾಕೃತ್ಪಾದರಾಗಿ ಬಂದರು. ಜಗಚ್ಚಕ್ಷು ಸೂರ್ಯ ಬ್ರಹ್ಮಣ್ಯ ತೀರ್ಥರಾಗಿ ಬಂದರು. ಧ್ರುವರಾಜ ಇಂದು ರಾಜದೇವರು ಶ್ರೀಪಾದ ರಾಜರಾಗಿ ಆ ರೀತಿಯಾಗಿರತಕ್ಕ ವೈಭವವನ್ನು ಅವರು ತೋರಿಸ್ತಾ ಅವ್ರ ಸೇವಾವನ್ನು ಮಾಡುತ್ತಾ ಬಂದರು. ಆ ಒಂದು ದೇವಾದಿ ದೇವತೆಗಳು ಏನು ಸೇವಾವನ್ನು ಮಾಡತಕ್ಕಂತಹ ಆ ಒಂದು ಮುಖ್ಯಪ್ರಾಣ ದೇವರ ಭಕ್ತಿಭಾವವನ್ನು ತುಂಬಿರತಕ್ಕಂತಹ ಕ್ರಮ ಇದೆ, ಅದನ್ನ ಅರ್ಥವನ್ನು ಮಾಡಿಸ್ತಕ್ಕಂತಹ ದೃಷ್ಟಿಯಲ್ಲೇನೆ ಎಲ್ಲ ಜ್ಞಾನಿಗಳ ಆ ಒಂದು ಪ್ರವೃತ್ತಿಯನ್ನು ನಾವು ನೋಡಿಕೊಂಡು ಅದನ್ನು ಬಿಟ್ಟು ನಾವು ಬೇರೆ ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಅವ್ರು ನಚ್ಚಿಬಿಡ್ತಾರೆ. ನಾವು ಇರೋದೇ ಒಂದು, ನೀವು ನಮ್ಮನ್ನು ಯಾಕೆ ಹಿಂಗೆ ಅರ್ಥ ಮಾಡ್ಕೊಳ್ತಿರೋ ಅಂತ. ಹಂಗೆ ಸಕಲ ಜ್ಞಾನಿಗಳು ವಾಯುದೇವರ ವಿಶೇಷ ಸೇವಾವನ್ನು ಮಾಡಲಿಕ್ಕೆ ಬಂದಂತಹ ಅಂತಹ ಒಂದು ವಿಶಿಷ್ಟ ಸೇವಾ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಸೇವಾವನ್ನು ಮಾಡ್ತಾ ಬಂದು ಟೀಕಾಕೃತ್ಪಾದರು ಟೀಕಾ ಗ್ರಂಥದಿಂದ ನಡೆಸಿದ್ದಾರೆ, ಟಿಪ್ಪಣಿಕಾರರು ಟಿಪ್ಪಣಿ ಗ್ರಂಥದಿಂದ ನಡೆಸಿದ್ದಾರೆ. ಆದರೆ ಪರಮತಗಳನ್ನು ವಿಮರ್ಶೆಯನ್ನು ಮಾಡಿ ಪತ್ರ ಸಿದ್ಧಾಂತದ ಹಿರಿಮೆಯನ್ನೇ ಗರಿಮೆಯನ್ನೇ ಸ್ಥಾಪನವನ್ನು ಮಾಡುತ್ತಾ ಮುಖ್ಯಪ್ರಾಣದೇವರ ಮಹಿಮಾವನ್ನೇ ಮಹತ್ವವನ್ನೇ ಅದನ್ನು ವಿಶೇಷತಃ ಏನು ಜಗತ್ತಿಗೆ ಅರ್ಥ ಮಾಡಿಸ್ತಕ್ಕಂತಹ ಈ ವಾಯುದೇವರ ಸೇವಾ ಈ ಭಾಗ್ಯ ಅದನ್ನು ನಡೆಸ್ತಕ್ಕಂತಹ ದೃಷ್ಟಿಯಿಂದ ಬಂದಂತಹ ಮಹಾನುಭಾವರು ವಿಶಿಷ್ಟ ಅವರ ದಿವ್ಯ ಸ್ವರೂಪ ಇವತ್ತು ನಾಳೆ ಬರ್ತಕ್ಕಂತಹ ಆರಾಧ್ಯರಾದಂತಹ ಮಹಾನುಭಾವರು ನಮ್ಮ ಆಚಾರ ಅಂತಿದ್ದರು. ಗುರುಗಣಸ್ತವರದ ಒಂದು ಶಬ್ದ ಬರ್ತದೆ ಏನಂತ, ಪೌನೇಶ್ವರ ವ್ಯಾಸರಾಜ ಉದಿತ
चिन्तकिसलयः पुष्पितो यम जयिन्द्रासे व्यासराजा उदित किसलयः व्यासराजरिंद उदित किसलयः ई मत सिद्धांत वृक्ष अदु चिगुरु ओडितु एल्लि नोडिद्रू कूड चिगुरु 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 हसिरु ಚಿಗುರು ಒಡೆಯೋದು ಅಂದ್ರೇನು? ಒಂದೊಂದು ಕಡೆ ಬಿಸಿಲು, ಒಂದೊಂದು ಕಡೆ ಬಿಸಿಲು. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆ ಬುದ್ಧಿವಂತರ ಮನಸ್ಸನ್ನು ಚಿಗುರಿಸತಕ್ಕಂತಹ ಕೆಲಸ ಏನಿದೆ, ತಾಂಡದಂತೆ ಟೀಕಾಕೃತ್ವಾದರೂ ಗ್ರಂಥವನ್ನು ರಚಿಸಿದಾಗ ಆ ಒಂದು ಕಾಂಡದಲ್ಲಿ ಚಿಗುರುಗಳನ್ನೇ ನಿರ್ಮಾಣವನ್ನು ಮಾಡಿಸಿರ್ತಕ್ಕಂತಹ ಅದ್ಭುತವಾದಂತಹ ಕೆಲಸ ಉದಿತ ಕಿಸಲಯ ಮೌನೀಶೌ ವ್ಯಾಸರಾಜ. ಆಚಾರ್ಯನ ವ್ಯಾಖ್ಯಾನ ಮಾಡಿದ್ರು, ವ್ಯಾಸರಾಜರನ್ನು ಅಷ್ಟೇ ಇಲ್ಲಿ ಶಬ್ದದಿಂದ ತಗೊಂಡ್ರು ಅಂತ ಅರ್ಥ ಅಲ್ಲ. ರಾಜ, ಆ ರಾಜ ಅನ್ನೋ ಶಬ್ದ ಯಾರನ್ನಿಗೆ ಲೋಕದಲ್ಲಿ ಬರೀ ರಾಜರು ಅಂತಂದ್ರೆ ಯಾರನ್ನು ಕರೀತಾರೆ ಲೋಕದಲ್ಲಿ ರಾಜರು ರಾಜರು ಅಂತ ಅನ್ನೋದನ್ನೇ ರಾಜರು ಅಂತ ವಾದಿರಾಜರು ಅಂತ ಇವತ್ತು ಆರಾಧ್ಯರಾಗಿರ್ತಕ್ಕಂತಹ ಮಹಾನುಭಾವ ವಾದಿರಾಜರನ್ನೇ ರಾಜರು ಅಂತ ಕರೆಯೋದು ಲೋಕದಲ್ಲಿ ಪ್ರಸಿದ್ಧಿ ಹೋದಷ್ಟು. ಹಾಗೆ ಮೌನೀಶ ವ್ಯಾಸ ರಾಜ ಅಂದರೆ ವ್ಯಾಸರು ರಾಜರು ಅವರಿಬ್ಬರ ಸಮಾಹಾರದಿಂದ ಏನಾಗಿದೆ ಉದಿತ ಕಿಸಲಯ. ವ್ಯಾಸರಾಜರು ಅಂತ ಒಂದರ್ಥ ಆದರೆ ವ್ಯಾಸರು ಮತ್ತು ರಾಜರು ಹಂಗೆ ತಗೊಂಡಾಗ ಉದಿತ ಕಿಸಲಯ ಅಂದರೆ ಇಬ್ಬರೂ ಜ್ಞಾನಿಗಳು ಕೂಡ ಇಂತಹ ಒಂದು ವಿಶಿಷ್ಟವಾದ ಆ ಒಂದು ಶ್ರೀಮದಾಚಾರ್ಯರ ಗ್ರಂಥ ಸೇವಾವನ್ನು ಮಾಡಿರ್ತಕ್ಕಂತಹ ಕ್ರಮ ಏನಿದೆ, ಹಾಗೆ ಇವತ್ತು ಬಂದಿರತಕ್ಕಂತಹ ಜ್ಞಾನಿಗಳು ವಾದರಾಜರು, ನಾಳೆ ದಿವಸ ಪ್ರಸಕ್ತರಾಗಿ ವಿಶೇಷತಃ ಅನುಗ್ರಹವನ್ನು ಮಾಡತಕ್ಕಂತಹ ವ್ಯಾಸರಾಜರು, ಉದಿತ ಕಿಸಲಯ ಅವರಿಂದ ಮಧ್ವ ಸಿದ್ಧಾಂತದ ವೃಕ್ಷ ಚಿಗುರು ಅದು ಎಲ್ಲ ಕಡೆಯಲ್ಲೂ ಕೂಡ ಕಾಣುವಂತೆ ಬರಡು ಮರ ಅಲ್ಲ ಇದು, ಒಳ್ಳೆ ಹಸಿರು ಮರ ಇದು, ಅಂತಹ ಒಂದು ಚಿಗುರಿಸ್ತಕ್ಕಂತಹ ಅದ್ಭುತ ಕಾರ್ಯವನ್ನೇ ಅವರು ರಾಜರು ಇವರು ರಾಜರು ಅಂತಹ ಒಂದು ವಿಶೇಷ ಕೆಲಸವನ್ನು ತೋರಿಸಿಕೊಟ್ಟಿದ್ದಾರೆ. ಯುಕ್ತಮಲ್ಲಿಕಾರ್ಜುನ ಗ್ರಂಥವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಮತ್ತಷ್ಟೇ ಅಲ್ಲದೇನೆ, ಯಾವುದೊಂದು ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ರಸವತ್ತಾಗಿ ಅದಕ್ಕೊಂದು ಟಚ್ ಕೊಡೋದು ಅಂತ ಆ ಕೆಲಸದಲ್ಲಿ ಎತ್ತಿದ ಕೈ ಯಾರು ಇವತ್ತು ಬೆಳಗ್ಗೆ ನಾವು ಹೇಳಬೇಕಾದ್ರೆ ವಿಜಯನಗರದ ಅರಸ ಅವರಿಗೆ ಏನಂತ ಅದಕ್ಕೆ ಬಿರುದು ಕೊಟ್ಟಿದ್ದು ಪ್ರಸಂಗಾಭರಣ ತೀರ್ಥರು ಅಂತ. ಪ್ರಸಂಗ ಆಭರಣ, ಒಂದು ಪ್ರಸಂಗ ಬಂತು ಅಂದ್ರೆ ಅದಕ್ಕೊಂದು ಆಭರಣ, ಅದಕ್ಕೊಂದು ಸ್ಪರ್ಶವನ್ನು ಕೊಡೋರು, ಒಂದು ಮಾತಾಡಿದ್ರು ಅಂತಂದ್ರೆ ಅಲ್ಲಿಗೆ ಎಲ್ಲ ಸಂತೃಪ್ತರಾಗಿರ್ಬೇಕು. ಇಂಥ ಒಂದು ಅದ್ಭುತವಾದಂತಹ ಕೆಲಸ ಯಾವುದು ಮಹಾಧಿರಾಜ ಸುದೀರ್ಘ ಪೂರ್ಣ ಜೀವನ ಗೊತ್ತಾಯ್ತು. ಯಾವ ಶಾರ್ವರಿ ಸಂವತ್ಸರದಲ್ಲಿ ನಾವು ಇವತ್ತು ವಾದಿರಾಜರ ಮಹಿಮಾವನ್ನೇ ಹೇಳಬೇಕು ಕೇಳಬೇಕು ಅಂತ ಕೂತಿದ್ದೇವೆ, ಇದೇ ಶಾರ್ವರಿ ಸಂವತ್ಸರದಲ್ಲಿ ಭವ್ಯ ಸ್ವರೂಪರಾಗಿ ದಿವ್ಯವಾದಂತಹ ತಮ್ಮ ರೂಪವನ್ನೇ ಪ್ರಕಟವನ್ನು ಮಾಡಿ ಅವತಾರವನ್ನು ಮಾಡಿರ್ತಕ್ಕಂಥವರು. ಒಂದು ಸಂವತ್ಸರದ ಚಕ್ರ 60 ವರ್ಷ, ಅಂತಹದ್ದನ್ನೇ ಎರಡಾವತ್ತು ಅಂತಹ ಪರಿಪೂರ್ಣ ತಮ್ಮ ಆ ಒಂದು ಆಯುಷ್ಯವನ್ನು ತೋರಿಸಿದೆ. ಶತಾಯುಷ್ಯ ಸಾಮಾನ್ಯವಾಗಿ 100 ವರ್ಷ ಅಂತ ಲೋಕದಲ್ಲಿ ಹೋದ ಶತಮಾನ ಭವತಿ ಅಂತ, ಅಂತಹದ್ದು ಅವರು ಏನು ಮಾಡಿದ್ದಾರೆ 20 ವರ್ಷದ ಆ ಒಂದು ದಿವ್ಯ ಸ್ವರೂಪವನ್ನು ತೋರಿಸಿಕೊಟ್ಟು ಒಂದೊಂದು ಒಂದೊಂದು ಮೇಲ್ನೋಟದ ಒಂದು ಚರಿತ್ರೆ ಆದರೆ ಒಳನೋಟದಲ್ಲಿ ನೋಡುತ್ತಾ ಹೊರಟಾಗ ಯಾವ ಒಂದು ದಿವ್ಯ ರುಜುಸ್ವರೂಪರು ಭಾವಿಸವೀರರು ಜ್ಞಾನಿಗಳೆಲ್ಲ ಆ ದೃಷ್ಟಿಯಿಂದ ಅವರನ್ನು ಕೊಂಡಾಡಿರತಕ್ಕಂತಹ ಒಂದು ಮಹಿಮಾ ಇದೆ, ಅದಕ್ಕೆಲ್ಲ ಒಂದೊಂದು ಒಂದೊಂದು ಸೂಚಕಗಳಿವೆ. ಅಂತಹ ಒಂದು ಶತಾನಂತಹ ಶತಮಾನ ಇವೆಲ್ಲ ಬ್ರಹ್ಮದೇವರಿಗೆ ವಾಯುದೇವರಿಗೆ ಸಲ್ಲತಕ್ಕಂತಹ ಶಬ್ದಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಅರ್ಥವನ್ನು ಮಾಡಿಸಿಕೊಟ್ಟರು. ಆ ಕ್ರಮದಿಂದ ಭಕ್ತಿಯಿಂದ ಅವರಲ್ಲಿ ಸೇವಾವನ್ನು ಮಾಡುವರಿಗೆ ಇದು ಒಂದು ಅಂಶ ಸೇರಲಿ ಅನ್ನೋ ದೃಷ್ಟಿಯಿಂದ ತೋರಿಸಿರ್ತಕ್ಕಂತಹ ದಿವ್ಯ ರೂಪ ವಾದಿರಾಜರು. ಅಂತಹ ಮಹಾನುಭಾವರು
ವಾಗೀಶ ತೀರ್ಥರಲ್ಲಿ ಅವರಲ್ಲಿ ಪೂರ್ಣ ಅನುಗ್ರಹವನ್ನೇ ಲೋಕ ರೀತಿಯ ಅವರನ್ನು ತೋರಿಸ್ತಾ ಅವರ ಅತ್ಯಂತ ಆಪ್ತರಾಗಿರತಕ್ಕಂತಹ ವೃದ್ಧರು ವಿದ್ಯಾರ್ಥಿಗಳು ಅವರಲ್ಲಿ ಆರಂಭದ ಎಲ್ಲ ವಿದ್ಯಾಭ್ಯಾಸಗಳನ್ನೆಲ್ಲ ನಡೆಸಿದಂಥವರು ವಿಶಿಷ್ಟ ವಿದ್ಯಾ ಸಂಪತ್ತನ್ನೇ ಅವರು ಇಷ್ಟು ಮಲ್ಲಿ ಕಾಲದಲ್ಲಿ ಹೇಳಬೇಕಾದ್ರೆ ವಿದ್ಯಾನಿಧಿಗಳನ್ನು ಏನು ಮಾಡಿದ್ದಾರೆ ವಿದ್ಯಾನಿಧೇ ಪುರೋ ಮಮಾಂತಿದ್ದಾರೆ ಹೇಗೆ ವ್ಯಾಸರಾಜರಿಗೆ ಆಶ್ರಮ ಕೊಟ್ಟವರು ಬ್ರಹ್ಮಣ್ಯ ತೀರ್ಥರು ಆದರೆ ಲಕ್ಷ್ಮೀ ನಾರಾಯಣ ಮುನಿನೇ ಒಂದೇ ವಿದ್ಯಾಗುರು ಮಮ ಅವರ ವಿದ್ಯಾಗುರುಗಳು ಶ್ರೀಪಾದರಾಜ ಅದು ಹೇಗೆ ನಾವು ವ್ಯಾಸರಾಜನ ಕಥಾದಲ್ಲಿ ನೋಡುತ್ತೇವೋ ಹಾಗೆ ವಾಗೀಶ ತೀರ್ಥರು ಆಶ್ರಮವನ್ನು ನಡೆದಿದ್ದಾರೆ ಆ ನಂತರದಲ್ಲಿ ಬ್ರಹ್ಮಣ್ಯ ತೀರ್ಥರಿಗೆ ಪೂರ್ವ ಬಂಧುಗಳೇ ಯಾರೋ ಶ್ರೀಪಾದರಾಜ ಇಬ್ಬರು ಅಣ್ಣ ತಮ್ಮಂದರು ಅಂತ ಕರೀತಾರೆ ಅದರಂತೇನೆ ಇವರು ಕೂಡ ಪೂರ್ವ ಬಂಧುಗಳೇನೆ ಯಾರಿಗೆ ವಾಗೀಶ ತೀರ್ಥರಿಗೆ ವಿದ್ಯಾರ್ಥಿಗಳು ಅಂತ ಅವರಲ್ಲಿ ವಾದಿರಾಜರ ಆ ಒಂದು ವಿದ್ಯಾಭ್ಯಾಸದ ಚಿತ್ರಣವನ್ನೆಲ್ಲ ಅವರ ಚರಿತ್ರೆಯಲ್ಲಿ ತಿಳಿಸಿದ್ದಾರೆ ಅಂತಹ ವಾದಿರಾಜರು ತಮ್ಮ ದಿವ್ಯವಾದಂತಹ ಅನೇಕ ಕಾರ್ಯಗಳನ್ನು ನಡೆಸಿದಂಥವರು ಅವರೂ ಕೂಡ ವ್ಯಾಸರಾಜರ ಸನ್ನಿಧಾನದಲ್ಲಿ ಬಂದು ಅವರ ಒಂದು ವಿದ್ಯಾ ವೈಭವವನ್ನು ನೋಡಿ ಏನು ಮಾಡಿದ್ದಾರೆ ಅವರು ಅವರಲ್ಲಿ ನಾವು ಇವರಿಗೆ ಶಿಷ್ಯರಾಗಿ ಎಲ್ಲ ಜ್ಞಾನಿಗಳು ಯಾವ ರೀತಿಯಲ್ಲಿ ವ್ಯಾಸರಾಜನಿಗೆ ಒಂದು ವಿಶೇಷವಾದಂತಹ ಮಹಿಮೆ ಇದೆಯೋ ಅದನ್ನು ಎತ್ತಿ ತೋರಿಸ್ತಕ್ಕ ಕಾರ್ಯವನ್ನೇ ಇದು ಭಗವತ್ ಪ್ರೀತಿಕರ ಅಂಬತಕ್ಕಂತಹ ದೃಷ್ಟಿಯಿಂದ ನಡೆಸಬೇಕು ಅಂತ ಬಂದಿದ್ದೇ ಹೊರತು ಅವರಿಗೆ ಜ್ಞಾನ ಇರಲಿಲ್ಲ ವಿದ್ಯೆ ಇರಲಿಲ್ಲ ಅದಕ್ಕೆ ಬಂದು ಕೇಳಿದ್ರು ಅಂತ ಅವರು ನಿಜಸ್ವರೂಪರು ಅವರು ವಾಗೀಶ ತೀರ್ಥರಲ್ಲಿ ಅಧ್ಯಯನ ಮಾಡಿದ್ದೇ ಆಗಲಿ ವಿದ್ಯಾರ್ಥಿಗಳಲ್ಲಿ ಮಾಡಿದ್ದೇ ಆಗಲಿ ಎಲ್ಲವೂ ಕೂಡ ಹಂಗೆ ಅಚ್ಯುತ ಪ್ರೇಕ್ಷಾಚಾರ್ಯರ ಹತ್ತಿರ ಶ್ರೀಮದಾಚಾರ್ಯರು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೋ ಹಾಗೆ ವಾದಿರಾಜರ ದಿವ್ಯ ಸ್ವರೂಪವನ್ನು ನೋಡತಕ್ಕಂತಹ ದೃಷ್ಟಿಯಿಂದ ನಾವು ನೋಡಬೇಕಾದಂತಹ ಅಂಶ ವ್ಯಾಸರಾಜರ ಸನ್ನಿಧಾನದಲ್ಲಿ ಎಷ್ಟು ಚಂದ ಸ್ತೋತ್ರವನ್ನು ಮಾಡಿದ್ದಾರೆ ವ್ಯಾಸರಾಜರಲ್ಲಿ ಅಂತಹ ವ್ಯಾಸರಾಜರ ಮಹಿಮಾವನ್ನೇ ವ್ಯಾಸರಾಜರ ವೈಭವವನ್ನೇ ಅಷ್ಟೇ ಅಲ್ಲ ವ್ಯಾಸರಾಜರು ಮಾಡಿರತಕ್ಕ ವ್ಯಾಸತ್ರಯದ ಆ ಒಂದು ಅದ್ಭುತವಾದಂತಹ ಸಾಮರ್ಥ್ಯವನ್ನೇ ಅದನ್ನು ವಿಶೇಷತಃ ತಮ್ಮ ಪದಪದ್ಯ ಸುಡಾದಿಗಳಲ್ಲಿ ಅದನ್ನೆಲ್ಲ ವಾದಿರಾಜರು ವ್ಯಾಸರಾಜರ ಮಹಿಮಾವನ್ನು ವಿಶೇಷ ರೀತಿಯಿಂದ ಸ್ತೋತ್ರವನ್ನು ಮಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಅನೇಕರು ಸ್ತೋತ್ರ ಮಾಡಿದ್ದಾರೆ ವಾದಿರಾಜರು ಸ್ತೋತ್ರ ಮಾಡೋದರಲ್ಲೇನೆ ಒಂದು ಹೆಚ್ಚಿದೆ ಅಂತಹ ಒಂದು ಸ್ತೋತ್ರ ಪ್ರಪಂಚವನ್ನೇನೆ ಜಗತ್ತಿಗೆ ಹಾಕಿಕೊಟ್ಟವರು ನವಗ್ರಹ ಸ್ತೋತ್ರವನ್ನು ತೋರಿಸಿದ್ದಾರೆ ಇನ್ನೂ ಅನೇಕ ಸ್ತೋತ್ರಗಳನ್ನೇ ಯಾಕೆ ಹೆಂಗೆ ನಾವು ಪ್ರಮಾಣ ಪ್ರಮಿತವಾಗಿ ಹರಿವಾಯುಗುರುಗಳ ಅನುಗ್ರಹಕ್ಕೆ ಕಾರಣವಾಗುವಂತೆ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯಲಿ ಅನ್ನೋ ದೃಷ್ಟಿಯಿಂದ ಅಂತಹ ಅನೇಕ ತಮ್ಮ ದಿವ್ಯ ಆ ಒಂದು ರಚನೆಗಳನ್ನು ನಡೆಸಿದಂಥವರು ಅದು ಸಂಸ್ಕೃತ ಸಾಹಿತ್ಯ ಇರಬಹುದು ಅಥವಾ ಕನ್ನಡ ಸಾಹಿತ್ಯ ಇರಬಹುದು ಎಲ್ಲ ರೀತಿಯಲ್ಲೂ ಕೂಡ ಅಂತಹ ಒಂದು ಭವ್ಯವಾದಂತಹ ತಮ್ಮ ಆ ಹಸ್ತಪ್ರಸಾರವನ್ನು ವಾದಿರಾಜ ಸ್ವಾಮಿಗಳವರು ನಡೆಸಿದ್ದಾರೆ ಅದರಲ್ಲಿ ವ್ಯಾಸರಾಜರನ್ನೇ ಅವರನ್ನು ನಿರೂಪಿಸತಕ್ಕಂತಹ ಸಂದರ್ಭ ಬಂದಾಗ ಅನೇಕ ಮಾಡಿರಬಹುದು ನಮಗೆ ಉಪಲಬ್ಧ ಎರಡು ಅನೇಕ ಅವರ ಕೃತಿಗಳೆಲ್ಲ ರಚಿಸಿರ್ತಕ್ಕಂಥದ್ದೇನು ಅದೇನು ತೆಗೆದುಹಾಕ್ತಕ್ಕಂಥದ್ದು ಅಲ್ಲ ಯಾಕೆ ಅಂಥ ವ್ಯಕ್ತಿಗಳೇ ಯಾರಾದರೂ ವ್ಯಾಸರಾಜರು ಅಂತಂದರೆ ಸಾಮಾನ್ಯವಲ್ಲ ಏನು ಅದ್ಭುತ ಕಾರ್ಯ ಅವರು ನಡೆಸಿರ್ತಕ್ಕಂಥದ್ದು ಮಧ್ವ ಸಿದ್ಧಾಂತ ನೇತ್ರಾಣಿ ಮತ್ರಯೋ ಪಿತೃಜಗತಿ ಗೃಹರೇ ಇಂಥದೇಯ ಪ್ರಬಂಧ ಮಧ್ವ ಸಿದ್ಧಾಂತ ಎಂಬತಕ್ಕಂತಹ ನರಸಿಂಹದೇವರ ಮೂರು ಕಣ್ಣು ಚಂದ್ರಿಕಾ ತರ್ಕತಾಂಡವ ಅಂತಂತಿದೆ ಇಂಥ ಅಂದ್ರೆ ಏನು ಸರ್ವೇಂದ್ರಿಯಾಣ ನಯನ ಪ್ರಧಾನ ಹಂಗೆ ಈ ಮಧ್ವ ಸಿದ್ಧಾಂತ ಅಂತಕ್ಕಂಥ ರೂಪದಲ್ಲಿ ಮೂರು ಕಣ್ಣಿನಂತೆ ಯಾರಂದ್ರೆ ವ್ಯಾಸತ್ರಯ ಗ್ರಂಥವನ್ನೇ ಆ ಒಂದು ಚಿತ್ರಣವನ್ನು ನೀಡತಕ್ಕಂಥದ್ದನ್ನು ನೋಡಿದಾಗ ಎಂಥ ವ್ಯಾಸತ್ರಯದ ಮಹಿಮಾ ಅದರ ಒಂದು ಗ್ರಂಥದ ನಿರ್ಮಾಣದ ಕೌಶಲ ಅದಕ್ಕೆ ವಾದಿರಾಜರು
ವ್ಯಾಸರಾಜರು ಅಂತ ಅವ್ರನ್ನ ರಾಜರು ಅಂತ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಬರುವಂತೆ ಒಂದು ಚಿತ್ರಣ ಮಾಡ್ಕೊಟ್ರು. ರಾಜರು ಅಂತಂದ್ರೆ ಏನು, ಯಾಕೆ ಹೆಸರಿಗೆ ರಾಜರು ಅಥವಾ ಒಳಗಿನಿಂದ ರಾಜರು ಅಥವಾ ರಾಜ ವೈಭವದಲ್ಲಿರೋರು ಅನ್ನೋದು ಬೇರೆ, ಸಾಕ್ಷಾತ್ತಾಗಿ ಸಿಂಹಾಸನದಲ್ಲಿ ಕೂತಿರುವ ರಾಜರು ಅಂದ್ರೆ ಒಬ್ಬರು. ಹೌದು, ಇನ್ನು ಎಷ್ಟೋ ಜನ ರಾಜರಾಗಿದ್ದಾರೆ, ಶ್ರೀಪಾದ ರಾಜರಿದ್ದಾರೆ, ರಾಜರಾಜರಿದ್ದಾರೆ, ಅವರೆಲ್ಲರೂ ರಾಜರು ಅಂತಲೇ ನಾವು ಆ ಶಬ್ದದಿಂದ ನೋಡ್ತಾ ಇದ್ದೀವಿ. ಆದ್ರೆ ಸಿಂಹಾಸನದಲ್ಲೇ ಕೂತು ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಒಂದು ಮುಹೂರ್ತ ಕಾಲ, ಏನು ಬಹಳ ದಿವಸ ಏನಲ್ಲ ಅದನ್ನೇನು, ಅಷ್ಟರೊಳಗೇನೆ 100,000 ಕುಟುಂಬವನ್ನೇ, ಬ್ರಾಹ್ಮಣ ಕುಟುಂಬವನ್ನು ಪೋಷಣವನ್ನು ಮಾಡಿರತಕ್ಕ ಅದ್ಭುತ ಕಾರ್ಯವನ್ನು ನಡೆಸಿ ಈ ರಾಜವೈಭವವನ್ನು ತೋರಿಸಿರ್ತಕ್ಕಂತಹ ವ್ಯಾಸರಾಜರ ಆ ಒಂದು ಮಹಿಮಾ ಏನಿದೆ ಅಂದ್ರೆ, ರಾಜನು ಅಂತಂತಂದೇಳಿ ಆ ರಾಜ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಂತೆ ವಾದಿರಾಜರು ಅವರನ್ನು ಚಿತ್ರಣವನ್ನು ಮಾಡಿ ತೋರಿಸಿ. ಎಂಥ ಅವರು ರಾಜರು, ರಾಜರು ಅನ್ನೋಣ ಕಾವ್ಯಶಾಖೆ ಉಟ್ಕೊಂಡ್ರು, ಅದು ರಾಜರಾಗ್ತಾರ? ಕಾವ್ಯಶಾಖೆ ಉಟ್ಕೊಂಡಿದ್ರು ಯತಿಗಳಾಗ್ತಾರೆ, ಮತ್ತೆ ರಾಜರು ಹೆಂಗಾಗ್ತಾರೆ? ಮೊದಲನೇ ಪ್ರಶ್ನೆ ಹೌದು. ಮತ್ತು ವ್ಯಾಸರಾಜರು ಕರ್ನಾಟಕದ ಸಿಂಹಾಸನದಲ್ಲಿ ಅಧೀಶ್ವರರಾಗಿ ವಿರಾಜಿಸಿರ್ತಕ್ಕಂಥವರು ಅಂತ ಅವ್ರನ್ನೆಲ್ಲ ನಾವು ಹೇಳೇ ಹೇಳ್ತೀವಿ, ರಾಜರು ರಾಜರು ಅಂತ. ಆ ರಾಜತ್ವ ಹೀಗೆ ಯತಿಗಳಾಗಿದ್ದಂಥ ಆ ಒಂದು ರೂಪದಲ್ಲಿ ರಾಜರು ಅಂತಂತ, ರಾಣಿ ಅಂದ್ರೆ ರಾಜ. ಹೌದು, ರಾಣಿನೇ ಇಲ್ಲ ಅಂತ ಆದ್ರೆ ಅವೇನು ರಾಜನಿ? ರಾಜ ಅಂತ ಆಗ್ಬೇಕಾದ್ರೆ ಚಲೋ ರಾಣಿ ಅಂತಹ ಅರಸಿ, ಪಟ್ಟದ ಅರಸಿ. ಆ ಅರಸಿ ಇದ್ರೆ ಇವ ಅರಸ, ಅದೇ ಇಲ್ಲ ಅಂತ ಆದ್ರೆ ಇವ ರಾಜತ್ವ ಹಿಂಗೆ. ಇದಕ್ಕೆ ಉತ್ತರ ಕೊಟ್ಟರು ವಾದಿರಾಜ ಸ್ವಾಮಿಗಳು. ಬಹಳ ಚಂದ ಅವರು ಬಸವತ್ತು ಮಾತನಾಡತಕ್ಕಂಥವ್ರು. ರುಕ್ಮಿಣೇಶ ವಿಜಯ ನೋಡ್ಬೋದು, ತೀರ್ಥ ಪ್ರಬಂಧ ನೋಡ್ಬೋದು, ಅನೇಕ ಸನ್ನಿವೇಶಗಳಲ್ಲಿ ಆ ಚಿತ್ರಣವನ್ನು ಕೊಟ್ಟಿರತಕ್ಕಂಥದ್ದನ್ನೇ ವ್ಯಾಸ ನಮ್ಮ ಟೀಕಾಕೃತ ಅದನ್ನು ಕೊಂಡಾಡಬೇಕಾದರೂ ಕೂಡ ವೀಕ್ಷಣೆಯೇ ಕೃತ ಅರ್ಥ. ಭಾಳ ವಿರಕ್ತರು ಅಂತ ಇವ್ರ ನಂತರ ಟೀಕಾರ ಇರ್ತೇನೆ, ಅವರಂತಹ ಸಂಸಾರಿಗಳು ಮತ್ತೊಬ್ಬರು ಇಲ್ಲ ಅಂತ ಹಿಂಗೆ ಚಿತ್ರಣ ಮಾಡಿದ್ದಾರೆ. ಯಾಕೆ ನಿಜವಾದ ಸಂಸಾರ ಇದ್ರೆ ಬರೀ ಹೆಣ್ಮಕ್ಳು ಇರಬೇಕು ಆತನಿಗೆ, ನೋಡಿ ಹಿಂಗೆ ತಗೊಂಡ್ಬಿಟ್ರು ವಾದಿರಾಜ ಸ್ವಾಮಿ. ಗಂಡು ಮಕ್ಳು ಇದ್ರೆ ಅವ್ರು ಚಲೋ ಸಂಸಾರ ಇಲ್ಲ, ಹೆಣ್ಮಕ್ಳು ಮಾತ್ರ ಇರ್ಬೇಕು, ಆಗ ಕರೆಯ ಸಂಸಾರ ಏನು ಅಂತ ಅವ್ರಿಗೆ ಅರ್ಥ ಆಗಿರ್ತದೆ. ವೀಕ್ಷಣೆಯೇ ಕೃತ ಅರ್ಥ. ಯಾರಪ್ಪ ಅಂತ ಹೆಣ್ಮಕ್ಳು ನಮ್ಮ ಟೀಕಾರಿಗೆ ಟೀಕಾನೇ, ಅವ್ರೇನು ಟೀಕಾ, ಟೀಕಾ ಸ್ತ್ರೀಲಿಂಗ ಶಬ್ದ. ಆ ಟೀಕಾ ಅಂತ ಏನೇನು ಬರೆದ್ರಲ್ಲ ಅವೆಲ್ಲ ಒಂದೊಂದು ಹೆಣ್ಮಕ್ಳು. ಹೆಣ್ಮಕ್ಳು ಹುಟ್ಟಿದ ಕೂಡಲೇ ವರ ಹುಡುಕ್ಬೇಕು, ಮದುವೆ ಮಾಡಿಕೊಡ್ಬೇಕು, ಮದುವೆ ಆದ ಮೇಲೆ ಅಳಿಯ ಮಗಳು ಚಲೋ ಇಲ್ಲಾರೋ ಇಲ್ಲೊಂದು ಕಸ ಕಣ್ಣಿಟ್ಟಿರ್ಬೇಕು, ಅವರಿಬ್ಬರು ಒಬ್ಬರಿಗೊಬ್ಬರಿಗೆ ಪ್ರೀತಿಯಿಂದ ಇರತಕ್ಕಂಥದ್ದನ್ನು ನೋಡಿದ ಮೇಲೆ ನೀವು ಸಮಾಧಾನದಿಂದ ಅಪ್ಪ ಅಂತೂ ಮದುವೆ ಮಾಡಿದ್ದೆಲ್ಲ ಸಾರ್ಥಕ ಆಗಿದೆಪ್ಪ ಅಂತ ಅಂದ್ಕೊಂಡು ಆತ ಸಂತೋಷದಿಂದ ಇರಬೇಕು. ನಮ್ಮ ಟೀಕಾರ ಹಂಗೆ ಇಲ್ಲ. ಆ ಟೀಕಾ ಗ್ರಂಥವನ್ನೇ ಮಾಧ್ವ ಗ್ರಂಥ ಮಧ್ವರಾಯರ ಗ್ರಂಥಕ್ಕೆ ಮದುವೆ ಮಾಡಿಕೊಟ್ರು. ಗ್ರಂಥ ಆಕಾರ ಅಂತ ಪುಲ್ಲಿಂಗ ಶಬ್ದ, ಸರ್ವಮೂಲ ಗ್ರಂಥಗಳು ಮಾಧ್ವ ಗ್ರಂಥಗಳು ಅಂದರೆ ಮಾಧ್ವ ಗ್ರಂಥನೇ ನಾರಾಯಣ ದೇವರು, ಟೀಕಾಕೃತ್ವ ಆದರೆ ಟೀಕಾ ಗ್ರಂಥನೇ ಲಕ್ಷ್ಮೀದೇವಿ. ಆ ಮಹಾಲಕ್ಷ್ಮೀದೇವಿ ಅಂತ ಟೀಕಾ ಗ್ರಂಥಗಳನ್ನೇ ಮರಳನ್ನಾಗಿ ಪಡೆದಿರ್ತಕ್ಕಂಥ ದೊಡ್ಡ ಗ್ರಸ್ಥನೇ ಯಾರಾಗಿ ಬಿಟ್ಟರು ಟೀಕಾರಾಯ. ಬಹಳ ವಿರಕ್ತರು, ಇನ್ನಿಬ್ಬರು ಹೆಂಡತಿ ಇದ್ರು ಎಲ್ಲರನ್ನು ಬಿಟ್ಟು ಸನ್ಯಾಸಿಯಾಗಿ ಮೀಟಕ್ಕೆ ಬಂದರು ಅಂತ ನೀವೆಲ್ಲ ಅಂತೀರಿ, ನಂಗೆ ಹಿಂಗೆ ಅನಿಸ್ತದೆ ನೋಡಿ. ಹಿಂಗೆ ಚಿತ್ರಣ ಮಾಡಿರ್ತಕ್ಕಂತಹ ರಸವತ್ತು ಮಾತನಾಡತಕ್ಕವರು ಅವರು ವಾದಿರಾಜರು ಅಂದ್ರೆ ಸಾಮಾನ್ಯರಲ್ಲ. ಅಂದಮೇಲೆ ಆ ರಾಜ ಶಬ್ದದ ಅರ್ಥವನ್ನು ಈಗ ಸಮನ್ವಯ ಮಾಡಲಿಕ್ಕೆ ಹೊರಟರು. ಯಾರಲ್ಲಿ? ವ್ಯಾಸರಾಜರಲ್ಲಿ. ಯಾವ ರೀತಿಯಿಂದ ಅವರು ರಾಜರಾದರು? ಭಾಸುರ ವಿರತಿಯೋ
शशि मुखिय अरसा शशिमुखिगे राणिगे अरसिगे इवर अरसरादरु अंत प्रश्न हाकोंड्रे भासुर विरतियंब भासुर विरतियंब वैराग्य व्यासराजर वैराग्य ಆ ವೈ ವಿರಕ್ತಿ ಎಂಬತಕ್ಕಂತಹ ಅರಸಿಗೆ ಇವರು ಅರಸ, ಆದ್ದರಿಂದ ಇವರು ರಾಜರು ಅನ್ನೋದಕ್ಕೆ ಈ ವ್ಯಾಖ್ಯಾನವನ್ನು ತಗೊಂಡು ವಾದರಾಜ ಸ್ವಾಮಿ ಭಾಸುರ ವಿರತಿ ಎಂಬ ಶಶಿಮುಖಿಯ ಅರಸ. ವಿಚಿತ್ರ, ನಾವು ಇದುವರೆಗೂ ಕೂಡ ಎಲ್ಲರಿಗಿಂತ ಬಹಳ ತಮಸಾ ವಿರಕ್ತಿ ಹನುಮಂತೇವರ ಕಥೆಯನ್ನು ಕೇಳಿ. ಹೌದು, ಮಧ್ವೇಜ ಬೋಲ್ತಾರೆ ಯಾವ ಪವಿರ ವೈರಾಗ್ಯ ಹನುಮಂತೆಯವ್ರದ್ದು ವೈರಾಗ್ಯ ಶ್ರೇಷ್ಠವಾದ ರಾಮಸ್ಯ ಬಹುವಂತಸ್ವ ಇದೆಲ್ಲ ಇಷ್ಟೆಲ್ಲ ಅವರು ಚಿತ್ರಣವನ್ನು ನೋಡಿದ್ದೀವಿ. ಅಂದ್ರೆ ಹನುಮಂತೆಯವ್ರ ವೈರಾಗ್ಯ ಪ್ರಸಿದ್ಧಿ. ಅಥವಾ ಕಾಂತಾಯುರ್ಮೇ ಕಮಲನಯನೇ ಚಾರುಶೇಷ ಪ್ರತೀಕೆ ಎಂಥ ಚಂದ್ರವದನೆಯರು ಇಬ್ರು ಪತ್ನಿಯರಿದ್ದರೂ ಕೂಡ ತ್ಯಾಗವನ್ನು ಮಾಡಿ ಪೀಠಕ್ಕೆ ಬಂದು ವಿರಕ್ತರಾಗಿ ಕೂತವರು ವೈರಾಗ್ಯ ಶಿರೋಮಣಿಗಳು. ಟೀಕಾಕೃತ ಪಾದರ ಕಥಾದಲ್ಲಿ ಕೇಳಿದ್ರು. ಆದರೆ ವಾದರಾಜ ಸ್ವಾಮಿಗಳವರು ಅಂದರು ಅವರಿಗೆಲ್ಲ ವೈರಾಗ್ಯ ಬಂದಿರಲಿ, ಇವ್ರ ವೈರಾಗ್ಯ ನೋಡಿ. ಕಾರಣ ಅವರು ಪಟ್ಟಕ್ಕೆ ಏರದೇನೆ ವಿರಕ್ತರಾದವರು. ಇವರು ಪಟ್ಟಕ್ಕೆ ಏರಿ ಎಲ್ಲ ಬಿಟ್ಟು ಬಂದಿರೋ ವಿರಕ್ತರು. ಯಾವ ಪಟ್ಟದಲ್ಲಿ ಸಿಂಹಾಸನದಲ್ಲಿ ಕೂತು ಮುಹೂರ್ತ ಕಾಲ ಆಗ್ತಿದ್ದಂತೆ ಕ್ಷಣದಲ್ಲಿ ತ್ಯಾಗವನ್ನು ಮಾಡಿ ಕೆಳಗಿಳಿದು ಬಿಟ್ರಲ್ಲ. ಖರೆ ವೈರಾಗ್ಯ ಯಾರು? ಸಿಎಂ ಪೋಸ್ಟ್ಗೆ ಕೂತ ಮೇಲೆ ವೈರಾಗ್ಯ ಇಲ್ಲ, ಕೂಡೋದಕ್ಕೆ ಮೊದಲು ಬರೋ ವೈರಾಗ್ಯ ಉಂಟು ಅಂತ ಹೇಳ್ತಾರೆ. ಹಾಸುರ ವಿರತಿ ಎಂಬ ಶಶಿಮುಖಿಯ ಅರಸ ವ್ಯಾಸ ಮುನಿರಾಯಸು. ಅಂದರೆ ವ್ಯಾಸರಾಜರು ಇದು ನಿಜವಾದ ವೈರಾಗ್ಯವನ್ನು ತೋರಿಸಿಕೊಟ್ಟರು. ಉಪಯೋಗವನ್ನೇ ಅದರಿಂದ ಬಂದಂತಹ ಆಪತ್ತನ್ನೇ ಪರಿಹಾರವನ್ನು ಮಾಡಿಸೋದಕ್ಕೋಸ್ಕರವಾಗಿ ಮುಹೂರ್ತ ಕಾಲ ಸಿಂಹಾಸನದಲ್ಲಿಟ್ಟು ಆಮೇಲೆ ಸರ್ವಸ್ವ ತ್ಯಾಗವನ್ನು ಮಾಡಿ ಬಂದರಲ್ಲ, ಇದು ವೈರಾಗ್ಯ. ಹೌದು, ಅಂದ ಮೇಲೆ ವ್ಯಾಸರಾಜನಿಗೆ ಯಾವ ಅರಸಿ ವಿರತಿ ಎಂಬ ಅಂದಮೇಲೆ ರಾಣಿ ಇದ್ದಾಳೆ ಅಂತ ಇದ್ದು, ಈಗ ರಾಜರು ಅಂತ ಇತ್ತು. ಬರೀ ಇಷ್ಟಕ್ಕೆ ರಾಜರಾಗೋದಿಲ್ಲ, ರಾಜರು ಅಂತಾಗಬೇಕಾದರೆ ಯಾರ್ಯಾರು ದುಷ್ಟರಾಗಿರ್ತಕ್ಕಂತಹ ಕ್ಷತ್ರಿಯರಿದ್ದ ಕಂಟಕರಿದ್ದ ಅವರನ್ನೆಲ್ಲರನ್ನೂ ಕೂಡ ಬೇಟೆಯಾಡತಕ್ಕಂತಹ ಸಾಮರ್ಥ್ಯ ಇದ್ರೆ ಅವ ರಾಜ ಅಂತ ಆಗುತ್ತೆ. ತನ್ನ ಮನೇಲಿ ತಾನು ಅಡುಗೆ ಮಾಡಿಸ್ಕೊಂಡು ಅನ್ನ ಹೊಳಿ ತಿಳ್ಕೊಂಡು ಮಲ್ಕೊಂಡಿದ್ದಾನೆ ಅಂತಂತಂದ್ರೆ ಈ ಸಂಪತ್ತಿನ ರಾಜತ್ವ ಅದಕ್ಕೆ ಮಹತ್ವ. ಯಾವುದು ನಿಜವಾದ ರಾಜ? ರಾಜಧರ್ಮ ಯಾವುದು? ಧನ್ಯಾತೀರ್ಥಾಶ್ರೇಯೋನ್ಯತೆ ಕ್ಷತ್ರಿಯಸ್ಯ ನ ವಿದ್ಯತೆ. ಅರ್ಜುನ, ಧರ್ಮವನ್ನು ಸ್ಥಾಪನೆ ಮಾಡತಕ್ಕಂತಹ ಕರ್ತವ್ಯ ಬಂದಾಗ ಅದನ್ನು ದೇವರು ಒದಗಿಸಿಕೊಟ್ಟಾಗ ಅದನ್ನು ಸರಿಯಾಗಿ ಸದುಪಯೋಗಿಸಿಕೊಟ್ಟರೆ ಮಾತ್ರ ಕ್ಷತ್ರಿಯ ಧರ್ಮ ಕ್ಷತ್ರಿಯರಿಗೆ ಶ್ರೇಯಸ್ಸು. ಹೇಗೆ ಬಾಹ್ಯ ಪ್ರಪಂಚದಲ್ಲಿ ಕ್ಷತ್ರಿಯ ಒಬ್ಬ ರಾಜ ಶ್ರೇಯೋಭಾಗಿಯಾಗಬೇಕಾದರೆ ಇದನ್ನು ಕೃಷ್ಣ ಪರಮಾತ್ಮ ನಿರ್ದೇಶನವನ್ನು ಕೊಟ್ಟನು. ಬಾಹ್ಯ ಪ್ರಪಂಚಕ್ಕೆ ಈ ರಾಜರಾದರೆ ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ, ಇದು ವೇದಾಂತ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ರಾಜು, ಆ ರಾಜತ್ವ ಅದಕ್ಕೆ ಬೇಕಾಗಿರತಕ್ಕ ಕರ್ತವ್ಯ ಯಾವುದು? ಹಾಸುರ ವಿರತಿ ಎಂಬ ಶಶಿಮುಖಿಯ ಅರಸ. ವೇದಾಂತ ಸಾಮ್ರಾಜ್ಯದಲ್ಲಿ ಪೀಠಾಧಿಪತಿಗಳಾಗಬೇಕಾದ್ರೆ ಮೊದಲನೆಯದು ವೈರಾಗ್ಯ, ಅದನ್ನು ತೋರಿಸಿ. ಎರಡನೇದು ಇಪ್ಪತ್ತೊಂದು ದುರ್ಭಾಷ್ಯದ ಕೋಟೆಯೊಳಗಿಪ್ಪ, ಇಪ್ಪತ್ತೊಂದು ಕುಭಾಷ್ಯದ ಕೋಟೆಯೊಳಗಿಪ್ಪ. ದೃತ ದುರ್ವಾದಿಗಳ ಪಡೆದೋಡಿಸಿ ಉಪನಿಷದ್ ರಹಸ್ಯಾರ್ಥವನ್ ಅಪಹರಿಸಲವರ ತಪದೆ ಭಂಗಪಡಿಸಿದ ಅಪ್ರತಿಮಲ್ಲ ವ್ಯಾಸ ಮುನಿರಾಯ. ಇಪ್ಪತ್ತೊಂದು
ಉಭಾಷ್ಯಗಳ ಕೋಟೆಯೊಳಗಿಪ್ಪ. ಯಾವ್ಯಾವ ಪರ ರಾಜರುಗಳು ತಮ್ಮ ತಮ್ಮ ಕೋಟೆ ಕಟ್ಟಿಕೊಂಡು ಅದರಲ್ಲೇನೆ ತಾವೆಲ್ಲರೂ ಕೂಡ ಅಡ್ಡರಾಗಿ ಬರೆಯತಕ್ಕಂತಹ ಕ್ರಮದಿಂದ ಇರ್ತಾರೆ, ಆ ಕೋಟೆಯಲ್ಲಿರ್ತಕ್ಕಂತಹ ಮದೋನ್ಮತ್ತರಾಗಿರ್ತಕ್ಕಂತಹ ವರ್ಗದವರೇನಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಹೊರಗೆ ಎಳೆದು ಅವರ ಪಾಟಿಯನ್ನು ಮುರಿದು ಅವರನ್ನು ಗೆದ್ದು ಆ ಕ್ರಮದಿಂದ ತನ್ನ ಪರಾಕ್ರಮವನ್ನು ತೋರಿಸಿದರೆ ಅವನ ಚಕ್ರವರ್ತಿ ಹೌದು. ಆ ಒಂದು ವೈಭವ ಅದನ್ನು ವ್ಯಾಸರಾಜ ಮಾಡಿ ಈ 21 ದುರ್ಮತಗಳಿದ್ದಾವಲ್ಲ ಅವೇ ಒಂದೊಂದು ಕೋಟೆಗಳು. 21 ಉಭಾಷ್ಯದ ಕೋಟೆಯೊಳಗಿಪ್ಪ ದೃತ ದುರ್ವಾದಿಗಳ ಮುರಿದೋಡಿಸಿ. ಯಾಕೆ ಸುಮ್ ಸುಮ್ಮನೆ ತಮ್ಮಷ್ಟಿದ್ದಾವ ಆರಾಮಾಗಿದ್ದವ್ರನ್ನ ಹೊಡೆದು ಬಡದು ಹಿಂಗೆಲ್ಲ ಮಾಡಿದರೆ ಅವ ರಾಜ ಅಂತ ಆಗ್ತಾನ? ಅವ ಕಂಟಕ, ಎಲ್ಲಾರನ್ನು ಕೂಡ ಪೀಡಿಸೋದು ಅಂತ ಆಗಿಬಿಡ್ತಾನೆ. ಸುಮ್ಮನೆ ದಾಳಿ ಮಾಡಬಾರ್ದು ಹೌದಾ? ಅವರೇನಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಶಿಕ್ಷೆ ಮಾಡ್ಬೇಕು ಹೌದಾ? ಏನ್ ಮಾಡಿದ್ರು ಅವರು? ಉಪನಿಷತ್ ರಹಸ್ಯಾರ್ಥ ಅಪಹರಿಸಲವರ ತಪ್ಪದೆ ಭಂಗ ಪಡಿಸುವ ಅಪ್ರತಿಮಲ್ಲ ದಾಸರಾಯ. ಉಪನಿಷತ್ ರಹಸ್ಯನಾದಂತಹ ಉಪನಿಷತ್ ತತ್ವ ಆಗಿರತಕ್ಕ ಅಲ್ಲಿರ್ತಕ್ಕಂತಹ ಅಮೂಲ್ಯ ವಸ್ತು ಯಾರು? ಪರಮಾತ್ಮ. ಅಂತಹ ಭಗವತ್ ಸ್ವರೂಪವನ್ನೇ ಅಪಹಾರ ಮಾಡತಕ್ಕಂತಹ ಕ್ರಮದಿಂದ ಏನ್ ಆ ಒಂದೊಂದು ಮತದವರು ಕೂಡ ಪ್ರವೃತ್ತರಾಗಿದ್ದಾರೆ, ಆ ರಹಸ್ಯ ಅರ್ಥವನ್ನ ಅಪಹಾರ ಮಾಡಿ ಕೊಟ್ಟಿರ್ತಕ್ಕಂತಹ ಶಿಕ್ಷ, ಅದಕ್ಕೆ ಅವರಿಗೆ ದಂಡನವನ್ನು ಮಾಡಬೇಕಾದಂತಹ ಕರ್ತವ್ಯ, ಅದು ವೇದಾಂತ ಸಿಂಹಾಸನದ ರಾಜರಿಗೆ ಇರಬೇಕಾದಂತಹ ಪ್ರಧಾನ ಲಕ್ಷಣ. ವ್ಯಾಸ ಮುನಿರಾಯ ಅಂದರೆ ವ್ಯಾಸರಾಜರು ಯಾಕೆ ರಾಜರು ಅನ್ನೋ ಪ್ರಶ್ನೆ ಹಾಕಿಕೊಂಡ್ರೆ ಈ ಕರ್ತವ್ಯವನ್ನೇ ಆ ಎಲ್ಲ ಮತವನ್ನೇ ಭೇದನವನ್ನು ಮಾಡಿ ಇದನ್ನು ತೋರಿಸಿಕೊಟ್ರು. ಅಂದರೆ ಮತ್ತೊಬ್ಬರ ಪಾಟಿಯನ್ನು ಮುರಿದು ಬಂದರು. ಆಮೇಲೆ ಅಂದರು ಇವರು ಅವ್ರ ಪಾಟಿ ಮುರಿದ್ರು, ಅವರು ಇವ್ರ ಪಾಟಿ ಮುರಿದ್ರು, ಈಕ್ವಲ್ ಆಗಿತ್ತು ಅಂತ ಹಂಗಾಯ್ತ. ನ್ಯಾಯಾಮೃತ ಮೊದಲಾದ ದುಃಖಗಳ ವಿರಚಿಸಿ ಆಯತ ಭಟರ ಕೈಗದನೊಪ್ಪಿಸಿ. ನ್ಯಾಯಾಮೃತ ಮೊದಲಾದ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಮಂದಾರ ಮಂಜರಿ ಪ್ರಿಯೋಜ್ಜೀವನ ಏನೇ ವ್ಯಾಸರಾಜನ್ ಮಾಡಿರ್ತಕ್ಕಂತಹ ಗ್ರಂಥಗಳು ಅವು ದುರ್ಗ. ದುರ್ಗ ಅಂದ್ರೆ ಕೋಟೆ. ಕೋಟೆ ಅಂದ್ರೆ ಸುಲಭವಾಗಿ ಹತ್ತಲಿಕ್ಕೆ ಆಗೋದಿಲ್ಲ, ಅದನ್ನು ದಾಟಿ ಮೇಲೆ ಹೋಗ್ತೀವಿ ಅಂತಂದ್ರೆ ಯಾರಿಗೂ ಆಗೋದಿಲ್ಲ ಹೌದ. ದುರ್ಗಗಳ ರಚಿಸಿ ಎರಡರ್ಥ ದುರ್ಗ ಅನ್ನೋ ಶಬ್ದದಿಂದ. ದುರ್ಗ ಅಂದ್ರೆ ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂತ ಅರ್ಥ. ಗಾ ಅಂದ್ರೆ ಅರ್ಥ ಆಗೋದು. ದುರ್ಗಮ ಅಂದ್ರೆ ಸುಲಭವಾಗಿ ಅರ್ಥ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನೀವು ಸುಧಾಮಂಗಲ ಎಷ್ಟು ಸಲ ಬೇಕಾದ್ರೆ ಮಾಡಿರ್ಬೋದು. ಇವರು 25 ಸಲ ಸುಧಾಮಂಗಳ ಮಾಡಿದ್ದಾರೆ, ಇವರು 28 ಸಲ ಸುಧಾಮಂಗಳ ಮಾಡಿದ್ದಾರೆ, ಇವರು 50 ಸಲ ಸುಧಾಮಂಗಳ ಮಾಡಿದ್ದಾರೆ. ನೀವು ಹಂಗೆ 10-5 ಸಲ ನ್ಯಾಯಾಮೃತ ಮಂಗಳ ಮಾಡಿದ್ದಾರೆ, ಚಂದ್ರಿಕಾಮಂಗಳ ಮಾಡಿದ್ದಾರೆ ತೋರಿಸಿ ನೋಡೋಣ. ಕಾರಣ ವ್ಯಾಸರಾಜರ ಗ್ರಂಥ ಬಹಳ ದುರ್ಗ. ಅವು ದುರ್ಗಮ ಗ್ರಂಥಗಳಾಗಿದ್ದಾರೆ. ಸ್ವಸಿದ್ಧಾಂತದವರು ಅಷ್ಟೇ, ಪರಸಿದ್ಧಾಂತದವರು ಅಷ್ಟೇ, ಎಲ್ಲರಿಗೂ ಕೂಡ ಅದನ್ನು ಸುಲಭವಾಗಿ ನಾವು ಹತ್ತಿ ಬಿಡ್ತೀವಿ, ಅದನ್ನು ದಾಟಿ ಬಿಡ್ತೀವಿ, ಅದನ್ನು ಮೀರಿ ಬಿಡ್ತೀವಿ, ಅದನ್ನು ಮೇಲೆ ಹೋಗ್ತೀವಿ ಅಂತ ಅನ್ನೋದು ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಕೋಟೆಗಳನ್ನು ಕಟ್ಟಿದ್ರು ವ್ಯಾಸರಾಜರು. ನ್ಯಾಯಾಮೃತ ಮೊದಲಾದ ದುರ್ಗಗಳ ರಚಿಸಿ ರಚಿಸೋದೇನೋ ಆಯ್ತು, ಆಮೇಲೆ ಆಯತ ಭಟರ ಕೈಗದನೊಪ್ಪಿಸಿ. ಯಾರು ಯೋಗ್ಯನಿಗೆ ಅದನ್ನ ಏನ್ ಮಾಡ್ಬೇಕು ಒಪ್ಪಿಸ್ಬೇಕು ಆ ಪಾಟಿಯನ್ನು ಮುಂದೆ ನೋಡ್ಕೊಂಡು ಹೋಗಿ. ಅಂತಹ ಭಟರು, ಅಂತಹ ಮುಂದಿನ ಉತ್ತರಾಧಿಕಾರಿಗಳು ಯಾರು? ವಿಜೇಂದ್ರ ಸ್ವಾಮಿಗಳವರು. ಅವರ ಕೈಗೆ ಅದನ್ನು ಒಪ್ಪಿಸಿದರು. ಅದನೊಪ್ಪಿಸಿ ರಾಯರಾಯರ ಕೈಯಿಂದ ಕಪ್ಪವ ತೆಗೆದುಕೊಂಡು ವಾಯುಮತ ಮುಕ್ತಿ ಎಂ ವಾಯುಮತ ದುಕ್ತಿ ಎಂಬ ಭಂಡಾರ ತುಂಬಿಸಿದ ವ್ಯಾಸ ಮುನಿರಾಯ. ಯಾರ್ಯಾರು ರಾಯರಾಯರು, ದೊಡ್ಡ ದೊಡ್ಡ ರಾಜಾಧಿರಾಜರು ಎಲ್ಲರೂ ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು ಅವರಿಗೆ. ಆ ಕ್ರಮದಿಂದ ತಮ್ಮ ಆ ಒಂದು ವೈಭವವನ್ನು ತೋರಿಸಿದ ವಾಯುಮತ
ಉಕ್ತಿ ಎಂಬ ಭಂಡಾರ ತುಂಬಿಸಿದ. ಮುಖ್ಯ ಪ್ರಾಣದೇವರ ಮತನೇ ಒಂದು ದೊಡ್ಡ ಭಂಡಾರ. ಅಂದಿನ ರಾಜರಾಗಿ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಯಾರು ನಡೆಸ್ತಾ ಇದ್ದಾರೆ? ವ್ಯಾಸರಾಜರು ನಡೆಸ್ತಾ ಇದ್ದಾರೆ. ಹಿಂಗೆ ವ್ಯಾಸರಾಜರ ಆ ಒಂದು ದಿವ್ಯ ವೈಭವವನ್ನೇ ನ್ಯಾಯಾಮೃತಾದಿ ಗ್ರಂಥಗಳು ಬರೆದಿದ್ದೇ. ಕೋಟೆಯಾಯಿತು, ಮತ್ತೊಬ್ಬರ ಕೋಟೆಗಳನ್ನೆಲ್ಲವನ್ನು ಕೂಡ ಕೆಡವಿದ್ದಾಯಿತು, ಅಂತಹ ಸುವಾದಿಗಳನ್ನೆಲ್ಲರನ್ನು ಕೂಡ ಬಡದಿದ್ದಾಯಿತು. ಇನ್ನೇ ಮಧ್ವ ಸಿದ್ಧಾಂತದ ಭಂಡಾರವನ್ನು ತುಂಬಿಸಿದರು. ರಾಜರಾಗಿ ಏನೇನು ಮಾಡಬೇಕೆಲ್ಲ ಮಾಡಿದರು. ಇನ್ನು ಅದರ ಮೇಲೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವೆಂಬ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕಳ್ಳ ಭಂಡರ ಮುರಿದೋಡಿಸಿ ಹೊರಗಿನವ್ರನ್ನ ಹೆಂಗ್ ಹೊಡೆದಾಕ್ತಾನೋ ತನ್ನ ರಾಜ್ಯದೊಳಗೆ ಎಲ್ಲ ಸುವ್ಯವಸ್ಥಿತವಾಗಿ ನೋಡ್ಕೋಬೇಕು. ಇದು ರಾಜನ ಕೆಲಸ. ಹೌದಾ? ಕಾಷ್ಟೆಲ್ಲ ಊರೆಲ್ಲ ಗೆದ್ದು ಬರ್ತಾನೆ. ಅವನು ಊರಿನೊಳಗೆ ಬರೇ ಏನಿದೆ, ಕಳ್ಳರು ಕಾಕರು ದರೋಡೆ ಬರೇ ಇವೇ ನ್ಯೂಸ್ ಇದ್ದಾವೆ ಅಂತಂದ್ರೆ ಅವನೇನ್ ರಾಜ ಆಗ್ತಾನೆ? ಹೆಂಗ ಹೊರಗಿರ್ತಕ್ಕಂತಹ ದುಷ್ಟರನ್ನ ಸೆದಪಡೆಯೋದಿದೆಯೋ ಹಂಗೆ ಒಳಗೆ ಯಾರಾದರೂ ಕೂಡ ದರೋಡೆ ಮಾಡುವವರು ಕಳ್ಳರು ಅಂಥವ್ರು ಇಂಥವ್ರು ಸೇರ್ಕೊಂಡಿದ್ರೆ ಅವ್ರಿಗೆ ಹೊಡೆದು ಹಾಕಬೇಕಾದಂತಹದ್ದಿದೆಯಲ್ಲ, ಇದು ರಾಜನ ಕರ್ತವ್ಯ. ಹಂಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವರು ಒಳಗೆ ಸೇರ್ಕೊಂಡಿರತಕ್ಕಂತಹ ಕಳ್ಳರು ಕಾಕ ಅವರನ್ನೆಲ್ಲರನ್ನು ಕೂಡ ನೇಮ ಮದ ಮಂತ್ರ ತಂತ್ರಗಳ ಪಡೆದು ವೇದಾಂತ ಶಾಸ್ತ್ರ ಸಾಮ್ರಾಜ್ಯ ಸಂಪಾದಿಸಿದ ಅಸಹಾಯ ಶೂರ ವ್ಯಾಸ ಮುನಿರಾಯ. ಅಸಹಾಯ ಶೂರ ಅಂತ ದೊಡ್ಡ ಮಾತನಾಡಿದ್ದ ಮಧುರಾಜ ಯಾರಿಗೆ? ವ್ಯಾಸರಾಜರಿಗೆ. ಒಂದು ಅಸಹಾಯ ಶೂರ ಅಂತ ಲೋಕದಲ್ಲಿ ಅವ್ರಿಗೆ ಇವ್ರಿಗೆ ಲೋಕಗಳು ಕರೀತಿದ್ರೆ ವ್ಯಾಸರಾಜರು ವಾದರಾಜರು ವ್ಯಾಸರಾಜರಿಗೆ ಆ ಶಬ್ದ ಹಾಕಿದ್ರು. ಕಾರಣ ಅವ್ರು ಇನ್ನೊಬ್ಬರದ್ದು ಯಾವುದೋ ಸಹಾಯ ಬೇಕಾಗಿ ಯಾಕೆ ಅವ್ರ ಮೊದಲು ಆರಂಭ ಆಗಿದ್ದೇನೆ ನವ ಜಲಧರ ಕಾಯಂ ನವಮಿ ಲಕ್ಷ್ಮೀ ಸಹಾಯ. ಹಿಂಗ ಲಕ್ಷ್ಮೀ ಸಹಾಯ ಅನ್ನೋದಕ್ಕಿಂತ ದೊಡ್ಡ ವಾಕ್ಯ ಅರ್ಥ ಇದೆ. ಏನು ಲಕ್ಷ್ಮೀ ಸಹಾಯ ಅಂದ್ರೆ ಏನರ್ಥ? ದೇವರನ್ನೇ ಜಯಾಮೃತದಲ್ಲಿ ಕೊಂಡಾಡಬೇಕಾದ್ರೆ ವ್ಯಾಸರಾಜರು ನವ ಜಲಧರ ಕಾಯಂ ಲಕ್ಷ್ಮೀ ಸಹಾಯ, ಲಕ್ಷ್ಮೀ ಸಹಾಯನಾಗಿರತಕ್ಕ ಕೃಷ್ಣನನ್ನು ನಮಸ್ಕಾರ ಮಾಡಿದ್ದೇನೆ. ಲಕ್ಷ್ಮೀ ಸಹಾಯ, ಲಕ್ಷ್ಮೀ ದೇವಿ ಸಹಾಯ ಬೇಕಾ ದೇವರಿಗೆ? ಹಂಗಾರ ಸ್ವತಂತ್ರನ ಅಸ್ವತಂತ್ರ ಹಂಗ ಲಕ್ಷ್ಮೀ ಸಹಾಯ ಶಬ್ದಾರ್ಥಿ. ಮತ್ತೆ ವ್ಯಾಸರಾಜರು ಹೆಂಗಂದ್ರು ಲಕ್ಷ್ಮೀ ಸಹಾಯ ಅಂತ? ಅವ್ರು ಇವ್ರು ಅಸಹಾಯ ಶೂರ ಅಂತ ಇದ್ದಾರೆ. ಯಾರು ಲಕ್ಷ್ಮೀ ಸಹಾಯ ಅಂತ ದೇವರು ತಂದ್ರು ವ್ಯಾಸರಾಜರು. ವ್ಯಾಸರಾಜರಿಗೆ ವಾದರಾಜರು ಅಂದ್ರೆ ನೀವು ಅಸಹಾಯರಾಗಿದ್ದೀರಿ, ಅಸಹಾಯ ಶೂರರಾಗಿದ್ದೀರಿ. ವ್ಯಾಸರಾಜರೇ ಅಸಹಾಯ ಶೂರರು ತಂದ್ರೆ ಇನ್ನು ದೇವರು ಅವ ಲಕ್ಷ್ಮೀ ಸಹಾಯ ಶಬ್ದಕ್ಕೆ ಲಕ್ಷ್ಮೀ ದೇವಿಯನ್ನು ಸಹಾಯ ಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರಾ? ಎಷ್ಟು ಚಂದ್ರ ವ್ಯಾಖ್ಯಾನ ಮಾಡಿದ್ರು ವಿಜೇಂದ್ರ ಸ್ವಾಮಿಗಳು. ಲಕ್ಷ್ಮೀ ಸಹ ಅಯತೆ ಇತಿ ಲಕ್ಷ್ಮೀ ಸಹಾಯ, ಲಕ್ಷ್ಮೀ ಸಹಾಯ ಅಂತ ವ್ಯಾಸರಾಜರು ಮಾತನಾಡಿರೋ ಅರ್ಥ ಏನು ಅಂತಂತಂದ್ರೆ ಅವನು ಇಂಥ ರಸಿಕೆ ಇದ್ದಾನೆ ಹೆಂಡತಿ ಎಂದು ಬಿಟ್ಟು ಬರೋದಿಲ್ಲ. ಲಕ್ಷ್ಮೀ ಸಹ ಅಯತೆ, ಎಲ್ಲಿ ಹೋದ್ರು ಲಕ್ಷ್ಮೀ ಜೊತೆಗೆ ಇಟ್ಕೊಂಡಿದ್ರೆ ಕೂಡ ಅಂತಿರ್ತಾನೆ, ಎಲ್ಲಿ ಮೇಲೆ ಇಲ್ಲಿ ಉಂಟಿದ್ದಾನೆ. ಆದ್ರಿಂದ ನವಮಿ ಲಕ್ಷ್ಮೀ ಸಹಾಯ ಸಹ ಅಯ ಅಯ ಸಹ ಅಂದ್ರೆ ಜೊತೆಗೇನೆ, ಅಯ ಅಂದ್ರೆ ಓಡಾಡೋದು, ಯಾರ ಜೊತೆಗೆ? ಲಕ್ಷ್ಮೀ ಸಹಾಯ. ಹೀಗೆ ಸದಾ ಲಕ್ಷ್ಮೀ ದೇವಿ ಇಟ್ಟುಕೊಂಡೇ ಸರ್ವತ್ರ ಸಂಚಾರ ಮಾಡ್ತಾ ಇದ್ದಾನೆ ಸ್ವಾಮಿ ಅಂತ. ನವ ಜಲ ಧರ ಕಾಯ ನವಮಿ ಲಕ್ಷ್ಮೀ ಸಹಾಯ. ಹೀಗೆ ಆ ಲಕ್ಷ್ಮೀ ಸಹಾಯ ಅನ್ನೋ ಶಬ್ದದಿಂದ ಚಮತ್ಕಾರವಾಗಿ ಏನು ಮಾಡಿದ್ದಾರೆ ವ್ಯಾಸರಾಜರು? ದೇವರನ್ನು ಸ್ತೋತ್ರವನ್ನು ಮಾಡಬಹುದು. ಅಂಥ ವ್ಯಾಸರಾಜರ ಆ ಒಂದು ಗ್ರಂಥವನ್ನು ನೋಡಿ ವಾದರಾಜ ಸ್ವಾಮಿಗಳವರು ಅವ್ರನ್ನೇನಂತ ಕರೆದರು? ಅಸಹಾಯ ಶೂರ. ಇನ್ನು ರಾಜನ ಕರ್ತವ್ಯ ಇನ್ನೇನಿರ್ತದೆ? ರಾಜ ಅಂತಂತಂದ್ರೆ ಮತ್ತೇನು ಮಾಡಬೇಕಾದ? ಸರಿ, ರಾಣಿ ಆಯ್ತು, ಮತ್ತೊಬ್ಬರು ಪಾಟಿ ಬರೆದಿದ್ದಾಯ್ತು, ತಾನು ಪಾಟಿ ಕಟ್ಟಿದ್ದಾಯ್ತು, ಇನ್ನು ಆ ಪಾಟಿ ಒಳಗೆ ಭಂಡಾರ ಎಲ್ಲ ತುಂಬಿಸಿದ್ದು ಆಯ್ತು. ಇನ್ನು ಆ ತನ್ನ ಕೋಟೆ ಒಳಗಿರ್ತಕ್ಕಂತಹ ಪ್ರಜೆಗಳಿಗೆ ಕಾಮ ಕ್ರೋಧ ಮೊದಲಾಗಿರ್ತಕ್ಕ ಕಳ್ಳಕಾಕರ ಭಯ ತಪ್ಪಿಸಿದ್ದು ಆಯ್ತು. ಜಲಾವಣೆಗೆ ನಾಣ್ಯ ಇಟ್ಟಿರ್ಬೇಕು ರಾಜನ ಕರ್ತವ್ಯ. ಹೌದು ನೋಡಿ, ಎಷ್ಟು ಚಂದ ತಗೊಂಡಿದ್ದಾರೆ ವಾದರಾಜ ಸ್ವಾಮಿಗಳವರು. ವ್ಯಾಸರಾಜರು ರಾಜರು ಯಾಕೆ ಅನ್ನೋ ಆ ರಾಜಶಬ್ದದ ವ್ಯಾಖ್ಯಾನ ಇದಿಷ್ಟು ಕೂಡ. ಚಲಾವಣೆ ಆಗ್ಬೇಕಾದ್ರೆ, ವ್ಯವಹಾರ ಪಡಿಬೇಕಾದ್ರೆ
ಈಗೆಲ್ಲ ನೋಟಿಗೆ ಇಟ್ಟು ಪ್ರಿಂಟ್ ಮಾಡ್ತಾರೆ. ಹೌದು, ಯಾರ್ಯಾರ್ದೋ ನೋಟ್ ಪ್ರಿಂಟ್ ಮಾಡಿರ್ತಾರೆ, ಯಾರ್ಯಾರ್ದೋ ಅದ್ರ ಮೇಲೆ ಫೋಟೋಗಳು ಹಾಕಿರ್ತಾರೆ. ನಾವು ಅದನ್ನು ಹಿರಣ್ಯವರ್ಣ ಹರಿಣಿ ಸುವರ್ಣ ಶ್ರೀದೇವಿ ಅಂತ ಅದಕ್ಕೆ ನಮಸ್ಕಾರ ಮಾಡಿ ಏ ಪೂಜಾ ಮಾಡೋದು, ಲಕ್ಷ್ಮೀ ಪೂಜಾ ಮಾಡೋದಿತ್ತು. ಅದು ಖರೇನ ಖರೇ, ಅದಕ್ಕೆ ಮಹಾಲಕ್ಷ್ಮೀ ದೇವಿಯ ರೂಪ ಇರ್ತದೆ ಅಂತ ಮಾಡ್ಬೇಕಾ? ಅಯ್ಯೋ ಕೆಲ ಮುಖ ನೋಡ್ಕೊಂಡು ಏನ್ ನಾವು ಇಂಥ ಕಾಲದಲ್ಲಿ ಹುಟ್ಟಿವಿ ಅಂತ ಅನ್ಕೊಂಡು ನಾವು ಒದ್ದಾಡೋದು. ಹೌದು, ಆ ವ್ಯಾಸರಾಜರು ಯಾವ ನಾಣ್ಯ ತಂತು ಅವ್ರ ಕಾಲದಲ್ಲಿ ಯಾಕೆ ಅವ್ರಿಗೆ ರಾಜತ್ವ ಅನ್ನೋ ಪ್ರಶ್ನೆ ಹಾಕಿದರೆ ಅದಕ್ಕೆ ಎಷ್ಟು ಚಂದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸುವರ್ಣದಿ ಹರಿರಾಮ ನಾಣ್ಯ ಕೇಸರಿ ಕೃಷ್ಣ ಪಾವನ್ನ ಮುದ್ರಿಕೆ ಯೊತ್ತಿ ಬುಧರಿಗೆ ಇತ್ತು. ಸುವರ್ಣದಿ ಹರಿನಾಮ ನಾಣ್ಯ ಕೇಸರಿ ಕೃಷ್ಣ, ಹರಿನಾಮನೇ ಒಂದು ನಾಣ್ಯ. ಗೊತ್ತಾಯ್ತಲ್ಲ, ಎಲ್ಲ ಕಡೆಯಲ್ಲಿ ಚರಾವಣೆ ಆಗಿದೆ. ಯಾವ ನಾಣ್ಯ? ಹರಿನಾಮ, ಭಗವನ್ನಾಮ. ಆ ನಾಮ ಅಂಬತಕ್ಕಂತಹ ನಾಣ್ಯದ ಚಲಾವಣೆಯನ್ನೇನೆ ಮಧ್ವರಾಯರು ಏನಂತ ಅಂತ್ಯಜಾಪಿಯೇ ಭಕ್ತಾ ನಾಮಜ್ಞಾನಾಧಿಕಾರಿಣ. ಅಂತ್ಯಜರಿಗೂ ಸಾಧನೆ ಇದೆ, ಅವರಿಗೂ ಕೂಡ ಮೋಕ್ಷ ಮಾರ್ಗ ಯಾವುದರಿಂದ? ನಾಮಜ್ಞಾನಾಧಿಕಾರಿಣ, ಭಗವನ್ನಾಮನೇ ಅವರಿಗೆ ಸಾಧನ ಮಾರ್ಗ. ಆ ಭಗವನ್ನಾಮ ಅಂತ್ಯಜ ಪರ್ಯಂತ ಅವರಿಗೂ ಸಿಗುವಂತೆ, ಅವ್ರಿಗೆ ಮಾತ್ರ ಅಂತಲ್ಲ ಅಲ್ಲಿರೋರು ತನಕನೂ ಎಲ್ಲರಿಗೂ ಅದು ಚಲಾವಣೆ ಆಗ್ಬೇಕು. ಅಂದರೆ ಆ ಚಲಾವಣೆಗೆ ಮಾಡಿರತಕ್ಕಂಥದ್ದು ಯಾವುದು? ಆ ನಾಣ್ಯಕ್ಕೊಂದು ಮುದ್ರೆ ಇರಬೇಕು. ಅದನ್ನು ಅದ್ರ ಮೇಲೆ ಒಂದೇನಾದ್ರು ಮೊಹರ್ ಇರಬೇಕಷ್ಟೇ, ಅಂದ್ರೆ ತಾನೇ ಅದು ಚಲಾವಣೆಗೆ ಇದು ಅಧಿಕೃತ ರಾಜನಿಗೆ ಸಮ್ಮತ ಈ ನಾಣ್ಯ. ಹರಿನಾಮ ಸುವರ್ಣದಿ ಹರಿನಾಮ ನಾಣ್ಯಕ್ಕೆ ಸಿರಿ ಕೃಷ್ಣ. ಯಾವ ಮುದ್ರಿಕೆಯನ್ನು ಇಟ್ಟರು ಆ ನಾಣ್ಯಕ್ಕೆ? ಸಿರಿ ಕೃಷ್ಣ ಅನ್ನೋ ಮುದ್ರಿಕೆಯನ್ನು ಒತ್ತಿದರು. ಅಂದ್ರೆ ಕೃಷ್ಣ ಅನ್ನೋದೇ ಅವರ ಸುವರ್ಣಕ್ಕೆ, ಸುವರ್ಣದ ನಾಣ್ಯಕ್ಕೆ ಒತ್ತಿರತಕ್ಕಂತಹ ಮುದ್ರಿಕೆ. ಪಾವನ ಮುದ್ರಿಕೆ ಒತ್ತಿ ಅಂತಹ ಆ ಒಂದು ಪಾವನ ಮುದ್ರಿಕೆಯನ್ನು, ಪವಿತ್ರವಾದ ಕೃಷ್ಣ ಅನ್ನತಕ್ಕ ಅಂಕಿತವನ್ನು ಸುವರ್ಣದ ನಾಣ್ಯ. ಸುವರ್ಣ, ಸುವರ್ಣ ಅಂದ್ರೆ ಬಂಗಾರ ಅಂತ ಒಂದರ್ಥ. ಇನ್ನೊಂದು ಸುವರ್ಣ, ಸು ಅಂದ್ರೆ ಚಂದಾದಂತಹ, ವರ್ಣ ಅಂದ್ರೆ ಅಕ್ಷರಗಳು. ಅಂತಹ ಸುವರ್ಣ ಯಾವುದು? ಅವರು ನಿರ್ಮಾಣ ಮಾಡಿರ್ತಕ್ಕ ಏನು ದಾಸ ಸಾಹಿತ್ಯದ ಹಾಡುಗಳಿದ್ದಾವಲ್ಲ, ಅಂದ್ರೆ ವ್ಯಾಸರಾಜರ ವ್ಯಾಸತ್ರಯಗಳು ಕೋಟೆಯಾದರೆ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಇವುಗಳನ್ನು ಕೋಟೆಯಾಗಿ ನಾವು ವ್ಯಾಸರಾಜನ್ನು ನಿರ್ಮಿಸಿದ್ದು ಅಂತ ನೋಡುವುದಾದರೆ ಒಳಗೆ ಚಲಾವಣೆ ತಂದಿರತಕ್ಕ ನಾಣ್ಯ ಯಾವುದು ಅಂತಂತಂದರೆ ಕೃಷ್ಣ ನೀ ಬೇಗ ಏನ ಕೃಷ್ಣ ಅನ್ನೋ ಆ ಶಬ್ದವನ್ನು ಇಟ್ಟುಕೊಂಡು ಅನೇಕ ಆ ಒಂದು ದಾಸ ಸಾಹಿತ್ಯದ ಅಂಕಿತಗಳನ್ನು ಮಾಡುತ್ತಾ ಹೊರಟರಲ್ಲ, ಅದರಿಂದ ಆ ಒಂದು ಲೋಕದಲ್ಲಿ ಎಲ್ಲರ ಬಾಯಲ್ಲೂ ಹೌದು ನಾಣ್ಯ ಸಾಮಾನ್ಯರಿಗೂ ಬೇಕು, ಶ್ರೀಮಂತರಿಗೂ ಬೇಕು, ವಿದ್ವಾಂಸರಿಗೂ ಬೇಕು, ಧಡ್ರಿಗೂ ಬೇಕು, ಪ್ರತಿಯೊಬ್ಬರೂ ಚಲಾವಣೆ ಮಾಡಿ ಎಲ್ಲರಿಗೂ ಅದು ಬೇಕೇ ಬೇಕು. ಹೆಚ್ಚು ಕಡಿಮೆ ಇರ್ತದೆ, ಒಬ್ರು 10 ಇರ್ಬೋದು, ಒಬ್ರು 1 ಇರ್ಬೋದು, ಒಬ್ರು 3 ಇರ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಹೌದು ರಾಜ್ಯದಲ್ಲಿ ಇದ್ಮೇಲೆ. ಹಂಗೆ ವ್ಯಾಸರಾಜರ ರಾಜ್ಯದಲ್ಲಿ ಯಾವ ನಾಣ್ಯ? ಕೃಷ್ಣ ನಾಣ್ಯ. ಕೃಷ್ಣ ಆ ಶಬ್ದನೇ ಒಂದು ಅಂಕಿತದನ್ನು ಹೊಂದಿರತಕ್ಕಂತಹ ಈ ನಾಣ್ಯವನ್ನು ಚಲಾವಣೆಗೆ ತಂದಿದ್ದರಿಂದ ಅವರು ನಿಜವಾಗಿಯೂ ರಾಜನಾದರು. ಸುವರ್ಣದಿ ಹರಿನಾಮ ನಾಣ್ಯ ಕೇಸರಿ ಕೃಷ್ಣ ಪಾವನ ಮುದ್ರಿಕೆ ಯೊತ್ತಿ ಕುಧರಿಗೆ ಇತ್ತು. ಎಲ್ಲ ನಾಣ್ಯ ಪ್ರಿಂಟ್ ಮಾಡಿಸ್ಕೊಂಡು ತಮ್ಮನೇ ಬಿಟ್ಟು ಹೋಗ್ಬಿಟ್ರೆ ಯಾರಿಗೆ ಕೊಟ್ಟರು? ಅದನ್ನು ಬುಧರಿಗೆ ಇತ್ತು. ಎಲ್ಲ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಆ ನಾಣ್ಯವನ್ನು ಹಂಚಿದರು. ಆಮೇಲೆ ಯಾಕೆ ಹಂಚಬೇಕಾಗಿತ್ತು? ಯಾಕೆಂದ್ರೆ ಅದಿಲ್ಲ ಅಂದ್ರೆ ನಾವು ದರಿದ್ರಾಗ್ತಿದ್ವಿ. ರಾಜ್ಯದಲ್ಲಿರ್ತಕ್ಕ ಪ್ರಜೆಗಳು ದಾರಿದ್ರ್ಯವನ್ನು ಹೊಂದಬಾರದು ಅನ್ನೋದು ರಾಜರಿಗೆ ಇರಬೇಕಾದಂತಹ ದೃಷ್ಟಿ ಹೌದು. ಹಂಗೆ ವ್ಯಾಸರಾಜರು ಅವರು ರಾಜರಾದಾಗ ರಾಜ್ಯದಲ್ಲಿರ್ತಕ್ಕ ಪ್ರಜೆಗಳಿಗೆ ಈ ದಾರಿದ್ರ್ಯ ಇರಬಾರದು. ಆ ದಾರಿದ್ರ್ಯ ಎಂಬತಕ್ಕಂತಹ
ಏನೊಂದು ದೋಷ ಇತ್ತು ಅದರಿಂದ ಎಲ್ಲರೂ ಒದ್ದಾಡ್ತಿದ್ರಲ್ಲ ಅದನ್ನು ದೂರ ಮಾಡಿ ಜವನೆಂಬ ಸಾವಿಗನ ಭಯವಿಲ್ಲದಂತೆ ಮಾಡಿ ಜವನೆಂಬ ಸಾವಿಗನ ನಿಮ್ದು ಲೋನ್ ಬಾಳ ಇದೆ ಜಪ್ತಿ ಮಾಡ್ತೀವಿ ಈ ಸಾಲ ಕೊಟ್ಟವನು ಅಂತ ಬಂದು ಎಲ್ಲ ಹತ್ರ ಹೇಳ್ಕೊಂಡು ಹೇಳ್ಕೊಟ್ಟವಲಿಕ್ಕೆ ಯಾರು ಬರೋನು ಜವರಾಯ ಯಮ ಆ ಯಮರಾಜ ಯಮರಾಜ ಅಂತಕ್ಕಂತ ಸಾಲಿಗ ಸಾಲ ಕೊಟ್ಟವನು ಇದ್ದಾನಲ್ಲ ಅವನ ಭಯದಲ್ಲಿ ಇವರೆಲ್ಲರೂ ಕೂಡ ಯಾಕೆ ಕೈಯಾಗ ರೊಕ್ಕ ಇಲ್ಲ ಹಂಗೆ ಇವರು ದರಿದ್ರಾಗಿ ಒದ್ದಾಡ್ತಿದ್ರಲ್ಲ ಆ ಭಯನೇ ಇಲ್ಲ ಭಯವಿಲ್ಲದಂತೆ ಮಾಡಿ ಜವನೆಂಬ ಸಾಲಿಗನ ಭಯವಿಲ್ಲದಂತೆ ಮಾಡಿ ತ್ರಿವಿಧ ಪಾಪಗಳೆಂಬ ದಾರಿದ್ರ್ಯಗಳ ಅಟ್ಟಿದ ವ್ಯಾಸ ಮುನಿರಾಯ ನಿಮ್ಮ ಹೆಸರಲೇಸೋ ಕರೆರೋ ವ್ಯಾಸರಾಜರು ನೀವು ರಾಜರು ಅನ್ನೋ ನಿಮ್ಮ ಹೆಸರು ಕರೇ ಯಾಕೆ ರಾಜ ಅಂತಂದ ಮೇಲೆ ಪ್ರಜೆಗಳೆಲ್ಲ ಶ್ರೀಮಂತರಾಗಿರುವಂತೆ ಮಾಡಬೇಕು ನೀವು ಹಂಗೆ ಶ್ರೀಮಂತರನ್ನು ಮಾಡಿದ್ರಿ ತ್ರಿವಿಧ ಪಾಪಗಳು ಅಂಬತಕ್ಕಂತಹ ಏನು ದಾರಿದ್ರ್ಯ ಇತ್ತು ಆ ದಾರಿದ್ರ್ಯವನ್ನು ದೂರ ಮಾಡಿದ್ರಿ ಯಾವ ಸಾಲಗಾರನ ಭಯಕ್ಕೆ ಎಲ್ಲರೂ ಕೂಡ ಹೆದರ್ಕೊಂಡಿರ್ತಿದ್ರು ಏ ಬೇಕಾದಾಗ ಬಾ ನೀನು ನಾನು ಎದುರಿಸ್ತೀವಿ ಅನ್ನುವಂತೆ ಆ ಭಯ ಇಲ್ಲದೆ ಇದ್ದಂತೆ ಎಲ್ಲ ಆ ನಿಮ್ಮ ಪ್ರಜೆಗಳನ್ನು ನೀವು ಕಾಪಾಡಿರತಕ್ಕಂಥವರಾದ್ರಿ ಅಂದ ಮೇಲೆ ಎಷ್ಟು ಚಂದಿದೆ ನೋಡ್ರಿ ಆ ಚಿತ್ರಣ ನೋಡಿ ವಾದರಾಜ ಸ್ವಾಮಿಗಳವರು ವ್ಯಾಸರಾಜರ ರಾಜಶಬ್ದದ ವ್ಯಾಖ್ಯಾನವನ್ನು ಮಾಡಿರತಕ್ಕಂತಹ ಕ್ರಮ ಸುವರ್ಣದಿ ಹರಿನಾಮ ನಾಣ್ಯಕ್ಕೆ ಸಿರಿ ಕೃಷ್ಣ ಪಾವನ ಮುದ್ರಿಕೆಯೊತ್ತಿ ಕುದರಿಗೆ ಇತ್ತು ಜವನೆಂಬ ಸಾಲಿಗ ಭಯವಿಲ್ಲದಂತೆ ಮಾ ತ್ರಿವಿಧ ಪಾಪಗಳೆಂಬ ದಾರಿದ್ರ್ಯ ಅಟ್ಟಿದ ವ್ಯಾಸ ಮುನಿರಾಯ ನಿಮ್ಮ ಹೆಸರಲೇಸು ರಾಜರು ಅನ್ನೋದಕ್ಕೆ ಏನೇನು ಬೇಕು ಎಲ್ಲ ಬಂತು ನೋಡ್ರಿ ಒಂದೊಂದೇ ಒಂದೊಂದೇ ಎಲ್ಲ ಆದ್ರೆ ರಾಜ ಅಂತ ಆಗ್ಬೇಕು ಇವೆಲ್ಲ ಮಾಡಿದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ ಯಾವುದಿದೆ ದಾನ ಮಾಡಿದೆ ಹೌದು ಅಪಾರ ದಾನವನ್ನು ಮಾಡಲ ಅಂತಂದ್ರೆ ಆ ರಾಜನಿಗೆ ರಾಜತ್ವ ಆ ರಾಜ ವೈಭವಕ್ಕೆ ಅದು ನೆರವು ತರ್ತಕ್ಕಂಥ ಅಂಶ ಹೌದು ಹಂಗೆ ಇವರೇನು ಮಾಡಿದ್ರು ವಿದ್ಯಾದಿ ಮಹದಾನಗಳ ಪೊಂದಿದವರಿಗಿತ್ತು ವಿದ್ಯಾದಿ ಮಹದಾನ ಪೊಂದಿದವರಿಗೆ ಇತ್ತು ಹೃದಯ ಹಯ ಮದನನ ಕೃಪೆಯ ಬಲತಿ ಏನು ವಿದ್ಯಾದಾನ ಏನು ಅನ್ನದಾನ ಏನು ಭೂದಾನ ಏನು ಸಕಲ ದಾನ ಮಾಡಿ ಇಂಥ ದಾನ ಇಲ್ಲ ಅಂತಿಲ್ಲ ದಸರಾಜ್ ಮಾಡಿರ್ತಕ್ಕಂಥ ಆದರೆ ಅದನ್ನು ಎಲ್ಲದಕ್ಕೆ ಹಿಡಿದು ದಾನ ಯಾವುದು ಜ್ಞಾನದಾನ ವಿದ್ಯಾದಾನ ಎಷ್ಟ ಆ ಒಂದು ಪಠ ಪ್ರವಚನ ಆ ವಿದ್ಯಾ ವೈಭವವನ್ನೇ ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೆಸಿದ್ದು 10,000 ಜನ ಪಾಠ ಹೇಳತಕ್ಕ ಪಂಡಿತರು ಪಾಠ ಹೇಳೋರೆ 10,000 ಜನ ಆದರೆ ಇನ್ನು ಕೇಳೋರು ಎಷ್ಟು ಮಂದಿ ಇರಬೇಕು ಅದು ಫಸ್ಟ್ ಗ್ರೇಡ್ ವ್ಯಾಸರಾಜ ನೆಕ್ಸ್ಟ್ ಇರೋರು ಇನ್ನು ಅವ್ರ ಕೆಳಗೆ ಅವ್ರ ಕೆಳಗೆ ಅವ್ರ ಕೆಳಗೆ ಇರೋರು ಎಷ್ಟೆಷ್ಟು ಜನ ಪಾಠ ಹೇಳೋರು ವಿಚಾರ ಬಿಡ್ರಿ ಅಂಥ ಒಂದು ವಿದ್ಯಾದಾನದ ವ್ಯವಸ್ಥಾವನ್ನು ಮಾಡಿದ್ರಲ್ಲ ಮಹಾನುಭಾವರು ವಿದ್ಯಾದಿ ಮಹದಾನಗಳ ಪೊಂದಿದವರಿಗೆ ಇತ್ತು ಯಾರ ಬಲ ಇಷ್ಟೆಲ್ಲ ಮಾಡಬೇಕಾದ್ರೆ ಚಿತ್ರ ಬಲವೇ ಯಾರ ಬಲ ಇತ್ತವರಿಗೆ ಹೃದಯ ಹಯವದನನ ಕೃಪೆಯ ಬಲದಿ ಗೆದ್ದು ರಾಯರ ಕೈಯಿಂದ ಪಟವ ಕಟ್ಟಿಸಿಕೊಂಡ ಗೆದ್ದು ರಾಯರ ಕೈಯಿಂದ ರಾಜನ ಕೈಯಿಂದ ಪಟ್ಟ ಕಟ್ಟಿಸಿಕೊಂಡವರು ಅರಾಜರಿಂದ ರಾಜನಾದವರು ರಾಜರಿಂದ ರಾಜರಾದರು ಅಂತ ನೋಡಿ ಇದೊಂದು ಶಬ್ದಾರ್ಥವನ್ನು ವ್ಯಾಸರಾಜರ ಶಬ್ದ ಯಾಕವ್ರು ರಾಜರು ಉಳಿದ ಲೋಕದಲ್ಲಿ ಒಬ್ಬರನ್ನ ರಾಜರು ಅಂತ ಕೂಡಿಸ್ತಾರಲ್ಲ ಕೂಡಿಸೋ ರಾಜರಾಗಿರ್ತಾರೆ ಅವ್ರು ರಾಜರಾಗಿರೋದಿಲ್ಲ ಹೌದಷ್ಟೇ ಅವ್ರ ಕೈಯಿಂದ ಇವ ರಾಜ ಆಗ್ತಾರೆ ಅಂದ್ರೆ ಯಾರು ರಾಜರಾದರೋ ಅವರು ಯಾರಿಂದ ರಾಜರಾಗಿರ್ತಾರೆ ಅವರು ರಾಜರಾಗಿರೋದು ಆದರೆ ಇವರು ಯಾರಿಂದ ರಾಜರಾದರು ರಾಜನ ಕೈಯಿಂದ ರಾಜರಾದರು ಗೆದ್ದು ರಾಯರ ಕೈಯಿಂದ ಪಟ್ಟವ ಕಟ್ಟಿಸಿಕೊಂಡು ಶುದ್ಧ ಕೀರ್ತಿ ಭಕ್ತದಿಂದ ಲೋಕದಿ ಬೆಳಗಿದ ವ್ಯಾಸ ಮುನಿರಾಯ
ಶಕ್ತಿ ಇರಬೇಕು. ಎಲ್ಲ ಇದೆ, ರೊಕ್ಕ ಇದೆ, ಮತ್ತೊಂದಿದೆ, ಎಲ್ಲ ಇದೆ, ರಸ್ತೆಗಳಿದ್ದಾವೆ, ಬಿಲ್ಡಿಂಗ್ಗಳಿದ್ದಾವೆ, ಪಾರ್ಟಿ ಇದೆ, ಬೇಕಾದಷ್ಟೆಲ್ಲ ಸೌಕರ್ಯಗಳಿದ್ದಾವೆ, ತಿನ್ನೋಕೆ ಇಲ್ಲ ಅಂದ್ರೆ ಅದನ್ನು ವ್ಯಾಸರಾಜರು ಯಾವ್ದಿಟ್ರು ತಮ್ಮ ಕೀರ್ತಿ ಎಂಬತಕ್ಕ ಭಕ್ತವನ್ನು ಎಲ್ಲರಿಗೂ ಕೊಟ್ಟರು. ಅದನ್ನು ಎಲ್ಲರೂ ಹಟ್ಟಿ ತುಂಬ ಇಟ್ಕೊಳ್ರಿ. ಆ ಭಕ್ತದಿಂದ ಮಾಡಿರ್ತಕ್ಕ ಅಡಿಗೆಯನ್ನು ತುಂಬಿಕೊಂಡ್ರಿ ಅಂತಂದ್ರೆ ಅದು ನಿಜವಾದ ಆರಾಧನಾದ ಹುರಿಯನ್ನ. ಯಾವುದದು ಅವರ ಕೀರ್ತಿ, ಅದನ್ನ ತಗೊಳ್ರಿ. ಶುದ್ಧ ಕೀರ್ತಿ ಭಕ್ತದಿಂದ ಲೋಕದಿ ಬೆಳಗಿದ ವ್ಯಾಸ ಮುನಿರಾಯ ನಿಮ್ಮ ಹೆಸರಲೇಸು ಭಾಸುರ ವಿರತಿ ಎಂಬ ಶಶಿಮುಖಿಯ ಅರಸ. ಒಳ್ಳೆ ಭಂಡಾರಕ್ಕೆ ಸಿಗಬೇಕು. ಅವನ ಕಲಾ ಪ್ರಕರ್ಷದಿಂದ ಮಾಡತಕ್ಕಂಥ ವಿನ್ಯಾಸದಿಂದ ನೋಡಬೇಕು. ಹಂಗೆ ವರದರಾಜರ ಕೈಯಲ್ಲಿ ಸುವರ್ಣನೇ ಭಂಗಾರ, ಸುವರ್ಣಗಳೇನೇ ಆ ಭಂಗಾರ, ಆ ಭಂಗಾರ ಕೈಯಲ್ಲಿದೆ. ಯಾರ ಕೈಯಲ್ಲಿ? ವರದರಾಜರ ಕೈಯಲ್ಲಿ. ಆ ಭಂಗಾರವನ್ನು ತಗೊಂಡು ಒಳ್ಳೆ ವಿನ್ಯಾಸದಿಂದ ಅದನ್ನೇ ಕಲಾ ಪ್ರಕರ್ಷದಿಂದ ಹೆಂಗೆ ಒಂದು ಆಭರಣವನ್ನು ಮಾಡಿ ಆ ಆಭರಣವನ್ನೇ ದೇವರಿಗೆ ಅರ್ಪಣೆ ಮಾಡುತ್ತಾರೋ ಹಂಗೆ ಆ ವ್ಯಾಸರಾಜರ ರೂಪದಲ್ಲಿರತಕ್ಕ ಹರಿವಾಯುಗಳು ಏನು ಅವರಲ್ಲಿ ನಿಂತು ಮಾಡಿರ್ತಕ್ಕ ವೈಭವ ಇದೆ. ಅದಕ್ಕೆ ಈ ಪದ್ಯವನ್ನು ಏನು ಮಾಡಿದ್ದಾರೆ ಮಹಾನುಭಾವರು ವಾದಿರಾಜರು ಹಿಂಗೆ ಅದನ್ನು ಅರ್ಪಣವನ್ನು ಮಾಡಿದ್ದನ್ನು ನೋಡಿದಾಗ ಇದುವರೆಗೂ ನಮಗೆ ಅವ್ರಿಗೆ ಅರ್ಥ ಆಗಿರೋ ರಾಜಶಬ್ದ ಅರ್ಥ ನಮಗೆ ಅರ್ಥ ಆಗಿಲ್ಲ ಅನ್ನೋದು ಅರ್ಥ ಆಗ್ತದೆ. ಹೌದ, ನಾವು ಇದುವರೆಗೂ ವ್ಯಾಸರಾಜರು ವ್ಯಾಸರಾಜರು ರಾಜರು ರಾಜರು ವ್ಯಾಸರಾಜರು ಅಂತ ಇಷ್ಟೇ ಅಂತಿದ್ವಿ. ಯಾಕೆ ರಾಜರು, ಆ ರಾಜ ಅನ್ನೋ ಶಬ್ದ ಅವರಿಗೆ ಹೆಂಗೆ ಅನ್ವಯಿಸ್ತು, ಅದನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಅದನ್ನ ಅರ್ಥವನ್ನು ಮಾಡಿಸಿಕೊಟ್ಟವರು ರಾಜರೇ ಆಗಲಿ. ಯಾಕೆ ಇನ್ನೊಬ್ಬರಿಗೆ ಆಗೋದಿಲ್ಲ? ಯಾಕೆ ನಾವು ರಾಜರಲ್ಲ, ಹಂಗಾಗಿ ನಮ್ಗೆ ರಾಜ ಶಬ್ದಾರ್ಥ ಗೊತ್ತಾಗಿಲ್ಲ. ನಾವು ರಾಜರಿದ್ದೀವೋ ನಮಗೆ ಗೊತ್ತಿದೆ ಆ ರಾಜ ಶಬ್ದದ ಅರ್ಥ ಏನು ಅಂತ ನಾವೇ ಹೇಳ್ತೀವಿ. ಹಿಂಗೆ ವ್ಯಾಸರಾಜರು ಯಾಕೆ ರಾಜರು ಅಂತ ಹೇಳಿಕ್ಕೆ ರಾಜರೇ ಬರಬೇಕಾಯ್ತು. ಅಂಥ ರಾಜರು ಇವತ್ತು ಬಂದವರು ಯಾರವರು? ವಾದಿರಾಜರು. ಅವರು ಹಿಂಗೆ ಅವರು ಏನು ಮಾಡಿದ್ದಾರೆ, ಹಂಗೆ ಅವರನ್ನು ಅದ್ಭುತ ಕ್ರಮದಿಂದ ಈ ಒಂದು ಚಿತ್ರಣವನ್ನು ತೋರಿಸಿರ್ತಕ್ಕಂತಹ ಕ್ರಮ. ಆನೆ ಬರುತ್ತಿದೆ ಆನೆ. ವ್ಯಾಸರಾಜರನ್ನೇ ಮತ್ತೊಂದು ಕಡೆಯಿಂದ ಹೆಂಗೆ ತೋರಿಸ್ತಾ ಇದ್ದಾರೆ, ದೊಡ್ಡ ಆನೆ ಬರ್ತಾ ಇದೆ. ಆನೆ ಮದವೇರಿ ಮದನಾರಿ ತಾನೆಂಬೋ ಅಧಮರ ಜಗಮೆಟ್ಟಿ ನಡೆದು ವದೆದು ಮದ ಹತ್ತಿಯಾನೆ ಬರುತ್ತಿದ್ದ. ಒಳ್ಳೆ ಮದದಿಂದ ಆನೆ ಹೆಂಗೆ ಬರ್ತದಲ್ಲ, ಆ ಮದ ಏರಿದಾಗ ಯಾವ ಕ್ರಮದಿಂದ ಯಾವುದೇ ಕೆಳಗೆ ಬರೋ ವಸ್ತುವನ್ನೆಲ್ಲವನ್ನು ತೊಳೆದು ತೊಳೆದು ಅಧಮರ, ಯಾರು ಅಧಮರಿದ್ದಾರಲ್ಲ, ಭಗವಂತ ಸರ್ವೋತ್ತಮ ಅನ್ನೋದನ್ನು ಒಪ್ಪದೇ ಇರೋರೇ ಅಧಮರು. ಗೊತ್ತಾಯ್ತು, ಸರ್ವೋತ್ತಮ ಅಲ್ಲ, ನಾವೇ ಉತ್ತಮರು ಅಂಬತಕ್ಕಂತಹ ಕ್ರಮದಿಂದ ಯಾರ್ಯಾರು ಪ್ರವೃತ್ತರಾಗುತ್ತಾರಲ್ಲ ಅಧಮರ. ಅಲ್ಲಗಳದು ಆ ಪರಕ್ರಮ ನಾವೇ ಇದ್ದೀವಿ ಎಂಬತಕ್ಕಂತಹ ಕ್ರಮದಿಂದ
ಧ್ರುವಾದಿಗಳ ಮುಖದ ಮೇಲೆ ಆ ಒಂದು ಆ ಉಗುಳತಕ್ಕಂತಹ ಕಾರ್ಯ ಆನೆ ಹೆಣ್ಣು ಮಾಡಿರ್ತದಲ್ಲ ಹಂಗ ಅವ್ರನ್ನೆಲ್ಲರೂ ಸೂತ್ಕಾರವನ್ನು ಮಾಡಿರ್ತಕ್ಕಂತಹ ಆನೆ ಇದು ಸಾಮಾನ್ಯ ಅಲ್ಲ. ಏನು ಇದರಿಂದ ತೋರಿಸ್ತಾ ಇದ್ದೆ? ನೀವು ಸರಿ, ನಾವು ಸರಿ, ನೀವು ಬರಿ, ನಾವು ಬರಿ, ಎಲ್ಲ ಪರವಾಗಿಲ್ಲ ಅಂದ್ರೆ ಮಧ್ವಾಚಾರ್ಯರಿಗೆ ವೇದಗಳೇ ಉಳಿದಿರಲಿಲ್ಲ ಅಂತಂದ್ರೆ ಅವ್ರು ಹಿಂದೆ ವೇದಕ್ಕೆ ವ್ಯಾಖ್ಯಾನ ಮಾಡ್ತಿದ್ರು ಅದೆಲ್ಲ ಅವ್ರು ಉಳಿಸ್ಕೊಟ್ಟಿದ್ದಕ್ಕಷ್ಟೇ ಮಧ್ವಾಚಾರ್ಯರು ಕೂಡ ಇವರು ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು. ಹಿಂಗೆಲ್ಲ ಮಾತನಾಡೋ ಆನೆ ಎಲ್ಲರೂ ಇದು ಆ ಕ್ರಮದಿಂದ ಇರತಕ್ಕಂತಹ ವ್ಯಕ್ತಿಗಳಲ್ಲ ಇವರು. ಅದನ್ನು ತೋರಿಸ್ತಾ ಇದ್ದಾರೆ. ಮಾಡ ಮುಖದ ಮೇಲೆ ಮುಗಿ ಮುಗಿ ಉಗುಳುತ್ತ ಯಾವತ್ತಿದ್ರು ಸಾತ್ವಿಕರು ಅಲ್ಲ. ಕಲಿಕಾಲದಲ್ಲಿ ಸಾತ್ವಿಕರು ಕಡಿಮೆನೆ, ಆದರೂ ಯಾವ ಬಲ ಅವರಿಗೆ? ಸಂಖ್ಯಾ ಬಲ ಅಲ್ಲ, ಮೆಜಾರಿಟಿ ಬಲ ಅಲ್ಲ, ಗುಂಪುಗಾರಿಕೆ ಬಲ ಅಲ್ಲ, ಅಂತಃಸತ್ವದ ಬಲ. ಇದು ಸಾತ್ವಿಕರಿಗೆ ಇರಬೇಕಾದಂತಹ ಅಂತಹ ಅಂತಃಸತ್ವ, ಆ ಒಂದು ವೈಷ್ಣವ ದೀಕ್ಷಾ, ಆ ಒಂದು ತಪಸ್ಸು, ಆ ಒಂದು ನಿಷ್ಠಾ, ಆ ಒಂದು ಕ್ರಮದಲ್ಲಿ ಹರಿವಾಯುಗಳಲ್ಲಿರ್ತಕ್ಕಂತಹ ಆ ಒಂದು ದೃಷ್ಟಿ, ಅದು ಇದ್ದಿದ್ದರಿಂದ ಇಡೀ ಜಗತ್ತು ಎದುರಾದರೂ ನಿರ್ಭೀತರಾಗಿ ತಾವು ಆ ಒಂದು ಸಾಧನ ಕ್ರಮವನ್ನು ತೋರಿಸಿದ್ದರಿಂದ ಇವತ್ತು ಅವರನ್ನು ನಾನು ಆರಾಧ್ಯರು, ಅದಕ್ಕೆ ಅವ್ರನ್ನ ಆರಾಧಿಸ್ತಾ ಇದ್ದೇವೆ. ಇದು ತಮ್ಮ ನಿಮ್ಮ ಪರವಾಗಿಲ್ಲ, ನಿಮ್ಮದು ಪರವಾಗಿಲ್ಲ ಅಂತ ಹಿಂಗೆ ಎಲ್ಲರ ಜೊತೆಗೆ ಕಾಂಪ್ರಮೈಸ್ ಕೊಂಡು ಹೋಗೋದಕ್ಕೆ ಅದಕ್ಕೆ ಯಾರಾದರೂ ಕೂಡ ಮಹತ್ವ ಕೊಡ್ತಾರ? ಅದನ್ನು ತೋರಿಸ್ತಾ ಇದ್ದಾರೆ. ಎಲ್ಲಾ
ಹೆಸರು ಹೆಸರು ಹತ್ತಿದ್ದಲ್ಲ ಹೋಯ್ತು ಸ್ವಚ್ಛ ಬರೇ ಸ್ವಚ್ಛ ಅಷ್ಟೇ ಇಲ್ಲ ತಿತ್ತಿ ಸಿರಿ ನಾಮ ಮುದ್ರ ಚಲೋ ನಾವು ದ್ವಾದಶ ನಾಮ ಮುದ್ರಿ ಎಲ್ಲ ಹಚ್ಚಬೇಕು ಅಲ್ಲೇ ಶೃಂಗಾರದಿಂದ ಆನೆ ಬಂದಂತೆ ಯಾರು ಬರ್ತಾ ಇರ್ತಾರೆ ವ್ಯಾಸರಾಜರು ಬರೋ ವೈಭವವನ್ನು ಹಿಂದೆ ಕೊಂಡಾಗಿರ್ತಕ್ಕಂತಹ ಕ್ರಮ ಈ ಆನೆ ಬಂದಿದ್ದಾಗಿ ಮುರಿಯಲು ಗರ್ವ ಎಂಬೋ ಸಿದ್ಧಾಂತಕ್ಕೆ ವಿರುದ್ಧ ಇರತಕ್ಕಂತಹ ಗರ್ವಿಷ್ಠರಿದ್ದಾರೆ ಅವರ ಗರ್ವ ಅದೇ ಒಂದು ಬಾಳೆ ಗಿಡ ಆ ಬಾಳೆ ಗಿಡವನ್ನು ಮುರಿದು ಹಾಕಲಿಕ್ಕೆ ಬಂದಿರತಕ್ಕಂತಹ ಆನೆ ವ್ಯಾಸರಾಜ ಮುರಿಯಲು ಗರ್ವವೆಂಬೋ ವರ ಕದಲಿಯ ಸಿರಿ ಹಯವದನನ ಎಲ್ಲಿಂದ ಬರ್ತಿದ್ವೋ ಸಿರಿ ಹಯವದನನ ಅರಮನೆಯಿಂದ ಪಟ್ಟದ ಆನೆ ಪಟ್ಟದ ಆನೆ ವ್ಯಾಸರಾಯರೆಂಬೋ ಪಟ್ಟದ ಆನೆ ಬರ್ತಿದಕ್ಕೋ ಹಯವದನನ ಪಟ್ಟದಾನೆ ಹಯವದನನ ಮನೆಯಿಂದ ಬಂದಿರತಕ್ಕ ಪಟ್ಟದಾನೆ ಹಾಗೆ ಭಗವಂತನ ಆಜ್ಞಾದಂತೆ ಭಗವತ್ ಸೇವಾವನ್ನೇ ವಾಯುದೇವರ ಸೇವಾವನ್ನೇ ಅದನ್ನು ನಡೆಸಬೇಕು ಅಂತಕ್ಕಂತಹ ಕ್ರಮದಿಂದ ಹೀಗೆ ಗಜ ಸದೃಶವಾದಂತಹ ಗಾಂಭೀರ್ಯದಿಂದ ವ್ಯಾಸರಾಜರ ಆ ಒಂದು ಚಿತ್ರಣ ಅಂದರೆ ವ್ಯಾಸರಾಜರನ್ನೇ ನೀವು ಗಜರೂಪದಲ್ಲೂ ಚಿತ್ರಣವನ್ನು ತೋರಿಸಬಹುದು ರಾಜರೂಪದಲ್ಲೂ ಚಿತ್ರಣವನ್ನು ತೋರಿಸಬಹುದು ಹೀಗೆ ಬಹುರೂಪದಿಂದ ಅವರಲ್ಲಿ ಆ ಒಂದು ಸೌಂದರ್ಯವನ್ನೇ ಗಾಂಭೀರ್ಯವನ್ನೇ ಆಂತರ್ಯವನ್ನೇ ಅವರ ದಿವ್ಯ ಹೃದಯ ಭಕ್ತಿಭಾವವನ್ನು ತುಂಬಿಕೊಳ್ಳತಕ್ಕಂತಹ ಕ್ರಮವನ್ನೇ ವ್ಯಾಸರಾಜರನ್ನು ಕಾಣಬೇಕು ಅನ್ನೋದನ್ನೇ ನೀವೇನ್ರಿ ಅವ್ರ ಹತ್ರ ಹೋಗೇ ಇಲ್ಲ ಸುಮ್ಮನೆ ಮಾತನಾಡ್ತಿರಲ್ಲ ಇಲ್ಲಪ್ಪ ನಾನು ಅವ್ರ ಹತ್ರ ಎರಡು ದಿವಸ ಇದ್ದು ಬಂದು ಇದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಅವ್ರ ಹತ್ರ ನಾನು ಇದ್ದಿದ್ದೀನಿ ಅನ್ನೋ ರೀತಿಯಿಂದ ಅವ್ರಿಗೇನು ಬೇಕಾಗಿರಲಿಲ್ಲ ಹಾಗೆ ಸಮೀರರು ಸಾಮಾನ್ಯರ ವಾದಿರಾಜರು ಅಂತಂದರೆ ಅವರು ಕೂಡ ವ್ಯಾಸರಾಜರ ಆ ಒಂದು ಮಹಿಮಾವನ್ನೇ ಜಗತ್ತು ಅರ್ಥ ಮಾಡಿಕೊಳ್ಳಲಿ ಅನ್ನೋ ಕ್ರಮದಿಂದ ಅದ್ಭುತ ರೀತಿಯಿಂದ ವ್ಯಾಸರಾಜರ ಸನ್ನಿಧಾನದಲ್ಲಿ ತಾವು ಇದ್ದು ಎಲ್ಲರೂ ಹೆಂಗೆ ಪಾಠ ಕೊಡ್ತಿದ್ರು ಹಂಗೆ ಅವ್ರ ಜೊತೆ ಕೂತ್ಕೊಂಡು ಆ ಕ್ರಮದಿಂದ ಪುರಂದರದಾಸಾದಿಗಳೆಲ್ಲರೂ ಕೂಡ ಇಂತಹ ಶಿಷ್ಯವರ್ಗದ ಮಧ್ಯದಲ್ಲಿ ನಮ್ಮ ವ್ಯಾಸರಾಜರು ಹೆಂಗೆ ಶೋಭಿಸ್ತಾ ಇದ್ದಾರೆ ಅನ್ನೋದನ್ನು ಹೀಗೆ ಸ್ತೋತ್ರವನ್ನು ಮಾಡಿರ್ತಕ್ಕಂತಹ ಅದಕ್ಕೆಲ್ಲ ಮೂಲ ಕಾರಣ ಹೆಂಗೆ ಪ್ರಹ್ಲಾದರಾಜರು ಅವರು ಸ್ತೋತ್ರ ಮಾಡಿದ ಮೇಲೆ ನರಸಿಂಹದೇವರು ಶಾಂತನಾದ ಹಂಗಾದ್ರೆ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು ಇಂದ್ರಾದಿ ದೇವತೆಗಳು ಸ್ತೋತ್ರ ಮಾಡಿದ್ರು ಅವು ಯಾವುದಕ್ಕೂ ಕೂಡ ಬೆಲೆನೇ ಇಲ್ಲ ಅಂತ ಹಂಗರ್ಥನ ದೇವರು ಅವ್ರನ್ನ ಹಂಗೆ ಎತ್ತಿಡಿದ ಯಾರನ್ನೇ ಪ್ರಹ್ಲಾದರಾಜರನ್ನೇ ಆ ಒಂದು ಎತ್ತಿಡದಿರ್ತಕ್ಕಂತಹ ಕ್ರಮ ಏನೋ ಭಗವಂತ ತೋರಿಸಿಕೊಟ್ಟನೋ ಅದನ್ನೇನೆ ವಾದಿರಾಜ ಸ್ವಾಮಿಗಳು ಏನ್ ಮಾಡಿದ್ದಾರೆ ಈ ಕ್ರಮದಿಂದ ವ್ಯಾಸರಾಜರ ಸನ್ನಿಧಾನದಲ್ಲಿ ತಾವು ಆ ಒಂದು ಶಿಷ್ಯರಂತೆ ಅವರು ಕೂಡ ಆ ಒಂದು ಉಪಸ್ಥಿತರಾಗಿದ್ದು ಅವರ ದಿವ್ಯ ಭವ್ಯವಾದಂತಹ ವೈಭವವನ್ನು ಹೆಂಗೆ ಭಕ್ತವರ್ಗ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅವರ ಅಂತರ್ಯಾಮಿಯಾಗಿ ಹರಿವಾಯುಗಳು ನಡೆಸತಕ್ಕಂತಹ ಅದ್ಭುತವಾದಂತಹ ಏನೊಂದು ವ್ಯಾಪಾರ ಇದೆ ಅದನ್ನು ಹೃದಯದಲ್ಲಿ ತೆಗೆದುಕೊಂಡು ಉದ್ಧಾರವನ್ನು ಹೊಂದಲಿ ಎಂಬತಕ್ಕಂತಹ ಆ ಒಂದು ಸಂದೇಶವನ್ನೇ ಜಗತ್ತಿಗೆ ನೀಡಿರತಕ್ಕಂತಹ ಮಹಾನುಭಾವರು ಯಾರಾಗಿದ್ದಾರೆ ಇವತ್ತಿನ ಆರಾಧ್ಯರು ತಪೋವಿದ್ಯಾ ವಾದರಾಜರ ವೈಭವ ಅಂತಹ ವಾದರಾಜರ ಮಾತಿನಲ್ಲಿ ವ್ಯಾಸರಾಜರ ವೈಭವ ಪ್ರತ್ಯರ್ಥಿ ಗಜಕೇಸರಿ ಪ್ರತ್ಯರ್ಥಿಗಳು ಪ್ರತಿಯಾಗಿ ಬರ್ತಕ್ಕಂತಹ ಗಜಗಳಿಗೆ ಇವರೇನಾಗಿದ್ದ ಕೇಸರಿ ಸಿಂಹ ಅದಕ್ಕೆ ಮತ್ತೊಂದು ವ್ಯಾಖ್ಯಾನ ಮಾಡಿದ್ರು ಪ್ರತ್ಯರ್ಥಿ ಪ್ರತಿವಾದಿಗಳಿಗೆ ಗಜನೂ ಆಗಿದ್ದಾರೆ ಸಿಂಹನೂ ಆಗಿದ್ದಾರೆ ಬರೀ ಗಜಕ್ಕೆ ಕೇಸರಿ ಆಗಿದ್ದಾರೆ ಅಂತಷ್ಟೇ ಅಲ್ಲರು ಗಜನೂ ಆಗಿ ಸಿಂಹನೂ ಆಗಿದ್ದಾರೆ ಅವರು ಎರಡೂ ರೀತಿಯಾಗಿರ್ತಕ್ಕಂತಹ ಮಹಾ ಅದ್ಭುತ ಸಾಮರ್ಥ್ಯ ಯಾವುದು ವ್ಯಾಸರಾಜರದು ಹೀಗೆ ಆ ಗಜ ವೈಭವವನ್ನೇ ಏನ್ ತೋರಿಸಿಕೊಟ್ರು ತಮ್ಮ ಈ ಪದ್ಯದಲ್ಲಿ ತೋರಿಸಿಕೊಟ್ರು ಹೀಗೆ ವ್ಯಾಸರಾಜರ ಆರಾಧನಾ ಸಂದರ್ಭ ಬಂದಾಗ
ವಾದಿರಾಜರ ಮಾತಿನಲ್ಲಿ ಆ ವ್ಯಾಸರಾಜರ ವೈಭವವನ್ನು ನೋಡುವುದು ಅಂದ್ರೆ ಅದು ಇಬ್ಬರೂ ಜ್ಞಾನಿಗಳಲ್ಲಿ ಭಕ್ತಿ ಮಾಡತಕ್ಕಂತಹ ಒಂದು ಸುಯೋಗ ಅಂತಹದ್ದು. ಇವತ್ತಿನ ದಿವಸ ದೂರದಲ್ಲಿದ್ದಾರವರು ವ್ಯಾಸರಾಜರ ಸೇವಾಭೂಮಿ ವರ್ಷಂ ಪ್ರತಿ ಬಹು ವಿಶಿಷ್ಟ ರೀತಿಯಿಂದ ಭಕ್ತಿಭಾವದಿಂದ ನಡೆಸ್ತಕ್ಕಂತಹ ನಾವು ಶ್ರೀನಿವಾಸರಾಯರು ಅವರು ಆಚಾರ್ಯೇ ನಾನು ಅಲ್ಲೇ ಬಂದು ನಿಮ್ಮ ಬಾಯಿಂದ ಕೇಳ್ತಿದ್ದೆ, ನನ್ನ ಬಾಯಿಂದ ಕೇಳಬೇಕು ಅನ್ನೋದಕ್ಕಿಂತ ನಮ್ಮ ಹಿರಿಯರನ್ನು ಸ್ಮರಣೆ ಮಾಡಿ ಆಚಾರ್ಯರ ಬಾಯಿಂದ ಏನು ಅದ್ಭುತ ಅದನ್ನು ಕೇಳ್ತಿದ್ವಿ, ಅದಕ್ಕೆ ನೀವು ಅದನ್ನು ಹೇಳಬೇಕು. ನಾವು ದೂರದಲ್ಲಿ ಕೇಳತಕ್ಕಂತಹ ಸನ್ನಿವೇಶ ಇದೆ, ಕೋವಿಡ್ ಇದೆ, ಇದಿದೆ, ನಾವು ಪ್ರಯಾಣ ಮಾಡಿ ಬಂದ್ರೆ ಇದೆಲ್ಲ ಕೂಡ ಹಾಕ್ತಾರೋ ಎಲ್ಲಿ ಏನ್ ಸ್ಥಿತಿನೋ ಗೊತ್ತಿಲ್ಲ, ಅದಕ್ಕೆ ನಾವು ಬರ್ತಿಲ್ಲ. ಹೇಗಾದ್ರೂ ಮಾಡಿ ನೀವು ಪ್ರವಚನ ಮಾಡಬೇಕು, ನಾವು ಅಲ್ಲೇ ದೂರದಲ್ಲಿದ್ದನ್ನು ಅದನ್ನು ಶ್ರವಣ ಮಾಡುವಂತಹ ಒಂದು ಯೋಗ ಆಗಬೇಕು ಅಂತ ಅವರು ಕೇಳಿದಾಗ ಅವರ ಭಕ್ತಿಭಾವವನ್ನು ನೋಡಿ ಆಯ್ತಪ್ಪ ನಾವು ಹೇಳ್ತೀವಿ, ಹಂಗಾಗಿ ಹೆಂಗ್ ಹೇಳೋದು ಅಂತ. ಸರಿ, ನಮ್ಮ ಆಚಾರ್ಯ ಇದು ಮಂದಿರವನ್ನೇ ಹರಿಭಕ್ತರೆಲ್ಲರೂ ಬಂದು ಶ್ರವಣ ಮಾಡಲಿ ಅಂತಂದ್ರೆ ಆ ಕಾಲದ ವ್ಯವಸ್ಥೆ ಮಾಡಿದ್ದ, ಅಲ್ಲಿ ಹೇಳೋಣ. ಯಾರ್ಯಾರ ಜೊತೆಗೆ ಬರ್ತಕ್ಕಂತಹ ಒಂದು ಸನ್ನಿವೇಶ ಇರ್ತದೋ ಎಲ್ಲ ಹರಿಭಕ್ತರು ಬರಲಿ ಅಂತಂದಾಗ ಅದರಂತೆ ನೀವು ಅನೇಕರು ನೀವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಬಂದು ಶ್ರವಣ ಮಾಡಲಿಕ್ಕೆ ಉಪಸ್ಥಿತರಿದ್ದೀರಿ. ರಸಿಕರಿದ್ರೆ ರಸಕ್ಕರ್ಥ, ಸುಮ್ಮನೆ ಒಮ್ಮೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ತಕ್ಕೊಳ್ಳಿಕ್ಕೆ ಆಗ್ತದ ಅಂತಹದ್ದು. ನೀವೆಲ್ಲ ಇಷ್ಟು ಶ್ರದ್ಧಾಳುಗಳು ರಸದಿಂದ ಭಕ್ತಿ ರಸದಿಂದ ಬಂದು ಅದನ್ನು ಆಸ್ವಾದನವನ್ನು ಮಾಡಲಿಕ್ಕೆ ಬಂದಿರೋದ್ರಿಂದ ನಾವು ಹೇಳಲಿಕ್ಕೆ ನಮಗೆ ಉತ್ಸಾಹ. ಆ ಒಂದು ರಸಾವಿಷ್ಕಾರದ ಎರಡು ವಿಚಾರವನ್ನು ಹೇಳತಕ್ಕಂಥದ್ದೆಲ್ಲ ನಮ್ಮ ಆಚಾರ್ಯರ ಅನುಗ್ರಹ. ಅವರು ಏನು ತಿಳಿಸಿಕೊಟ್ಟಂತಹ ಆ ಒಂದು ಪದ್ಧತಿ, ಅವರಿಗೆ ಅವ್ರ ಗುರುಗಳು ಜನಹಾಳಾಚಾರ್ಯರು ಅವ್ರು ಹಾಕಿರ್ತಕ್ಕಂತಹ ಆ ಒಂದು ಸನ್ಮಾರ್ಗ, ಅವರಿಗೆ ಅವ್ರ ಗುರುಗಳು ಸತ್ಯ ಧ್ಯಾನ ತೀರ್ಥರು ಅವರು ತೋರಿಸಿಕೊಟ್ಟಂತಹ ವ್ಯಾಸರಾಜರ ಆ ಒಂದು ದಿವ್ಯ ಗ್ರಂಥದ ಆ ಒಂದು ದಿವ್ಯ ರೂಪದ ಏನೊಂದು ಅನುಗ್ರಹವನ್ನು ಮಾಡಿಸಿದ್ದಾರೆ. ಸಂಪೂರ್ಣನೇ ಅಮೃತ ಮುಖೋಪ್ಯತ ಅವರಿಗೆ ನೂರಾರು ಟಿಪ್ಪಣಿ ಮನದಾಗ ನ್ಯಾಯ ಅಮೃತ ಸಂಪೂರ್ಣ ಬಾಯಗೆ ಪರೀಕ್ಷಾಕ ಗುರುಗಳು ಕರೆದಾಗ ಪಂಡಿತ ಮಂಡಳಿ ಮಧ್ಯದಾಗ ಜಲಗಳ ಚರ್ಕಥ ಪಂಡಿತ ಮಂಡಳಿಯ ಮಧ್ಯದಲ್ಲಿ ಆ ಸಂಪೂರ್ಣ ನ್ಯಾಯಾಮೃತ ಬಾಯಿ ಮಾಡ್ಕೊಂಡು ಬಂದಾಗ ಇವರು ಪರೀಕ್ಷಾ ಹೆಂಗಿತ್ತು ಘಟ ಸುರದಾರ ಪ್ರಶ್ನೀನ ನೂರಾರು ಏನು ಅಗೇನ್ ಬರಗಾಲ ಪಂಡಿತರಿಗೆ. ಈಗ ನಾವು ಅದನ್ನು ನೋಡ್ಬೋದು, ಈಗ ಯಾವ ಬ್ರಾಹ್ಮಣರ ಮನೆಯಲ್ಲಿ ನೋಡಿದ್ರು ಡಾಕ್ಟರು ಇಂಜಿನಿಯರು ಸಿ ಎ ಅದೊಂದು ಮತ್ತೊಂದು ಇದೇ ಹೊಂದರು ಬ್ರಾಹ್ಮಣರು. ಆದ್ರೆ ಆಗ ನ್ಯಾಯಶಾಸ್ತ್ರ ವ್ಯಾಕರಣ ವೇದಾಂತ ಮೀಮಾಂಸಾ ವೇದ ಅದು ಇದು ಇದೇ ಪಂಡಿತರು ಎಲ್ಲ ಬ್ರಾಹ್ಮಣ ವರ್ಗ ಇಡೀ ಹಂಗೆ ಇದ್ದಂತಹ ಕಾಲ. ಅಂತಹ ಪಂಡಿತ ಮಂಡಳಿಯ ಮಧ್ಯದಲ್ಲಿ ಸುರದಾರ ಪ್ರಶ್ನೀನ ನೂರಾರು ನೂರಾರು ಪ್ರಶ್ನೆಯನ್ನು ಸುರ್ ಪಟ ಪಾಠ ಉತ್ತರ ಕೊಟ್ಟ ಸಿನಾಶ್ಚಾರು ಏ ಉತ್ತರವನ್ನು ನೀಡಿದ್ರಂತೆ ನಮ್ಮ ಅಜ್ಜಂದ್ರು ಪಟ ಪಾಠ ಉತ್ತರ ಕೊಟ್ಟಾಗ ಸಿನಾಶ್ಚಾರು ಯಾವ್ದೊಂದು ಪರೀಕ್ಷಾ ಬೆರಗ ಆಗ್ಯಾರ ಸತ್ಯ ಧ್ಯಾನರು ಬೆರಗಾಗಿಬಿಟ್ರಂತೆ ಇವರ ಅವರು ನ್ಯಾಯಾಮೃತವನ್ನು ಮುಖೋದ್ಗತ ಮಾಡಿಕೊಂಡಿರತಕ್ಕಂಥ ಅದನ್ನು ನೋಡಿ ಬರೀ ನ್ಯಾಯಾಮೃತ ಅಲ್ಲ ಪಂಕ್ತಿ ಪಂಕ್ತಿ ಬಾಯಿ ಅವರಿಗೆ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಹಂಗೆ ಅದರಲ್ಲಿ ಸದಾ ಮಗ್ನರಾಗಿ ವ್ಯಾಸರಾಜರ ವಿಶೇಷ ಸೇವಾ ಮಾಡಲಿಕ್ಕೆ ನಾವು ಹುಟ್ಟು ಬಂದವರು ಅನ್ನೋದನ್ನೇ ತಮಗೆ ಒಂದು ಸನ್ನಿವೇಶ ಬಂದಾಗ ಅದನ್ನು ಬಡಬಡಿಸಿಕೊಂಡು ಅವರು ಎಚ್ಚರ ಮೈಯಲ್ಲಿ ಇದ್ದಾಗ ಅದನ್ನೆಲ್ಲ ನಾಯಿಗೆ ಬರೋದಿಲ್ಲ ಹೋರೋರು ಇನ್ನು ವ್ಯಾಸರಾಜರ ಸೇವಾ ಮಾಡಿ ನಾ ಬರೋಣ ಅಂತ ಈಗ ಆ ಕಾಲದಲ್ಲಿ ಅದು ಅವ್ರು ಕಳಿಸಿಕೊಟ್ರು ಅಂತಂತ ಕಥಾದಲ್ಲಿ ಕೇಳ್ತೀವಿ. ಅಷ್ಟು ವ್ಯಾಸರಾಜರ ಅನುಗ್ರಹಕ್ಕೆ ಪಾತ್ರರಾಗಿರೋದರಿಂದಲೇ ಅವರ ಪುಣ್ಯದಿಂದಲೇ ಇವತ್ತು ವ್ಯಾಸರಾಜರ ಎರಡು ವಿಚಾರವನ್ನು ನಾವು ಹೇಳಲಿಕ್ಕೆ ಅವಕಾಶ ಬಂದಂತಹ ಎಲ್ಲ ನಮ್ಮ ಹಿರಿಯರ ಪುಣ್ಯ. ಅಂತಹ ಜಲಿಹಾಳಾಚಾರ್ಯರು ಅವ್ರ ಗುರುಗಳು ಸತ್ಯ ಧ್ಯಾನ ತೀರ್ಥರು ಯಾರಪ್ಪ ಯಾರು ವಿಪ್ರತಿಪತ್ತಿ ಮಾಡಿದ್ದಾರೆ ಅವ್ರು ಹೇಳಬೇಕಂತ ಸತ್ಯ ಧ್ಯಾನ ತೀರ್ಥರು ಕುಂದಾಪುರ ಸ್ವಾಮಿಗಳವರಿಗೆ ಅವ್ರು ಕೇಳ್ತಿದ್ರಂತೆ ಸತ್ಯ ಧ್ಯಾನ ಈ ಅವಚ್ಛೇದನ ಅವಚ್ಛಿನ್ನ ಈ ಪ್ರತಿಯೋಗಿ ಅನ್ಯೋಗಿ ಇವೆಲ್ಲ ಈ ಟೆಕ್ನಿಕಲ್ ವರ್ಡ್ ಬಿಟ್ಬಿಟ್ಟು ಮತ್ತು ಸಿದ್ಧಾಂತ ಹೇಳಿದ್ದು ಆಗೋದಿಲ್ಲ ಆಗ್ತದೆ ಯಾರು ಸತ್ಯ ಧ್ಯಾನ ಆಗ್ತದಪ್ಪ ಎಲ್ಲ ಹೇಳ್ಬೋದು ಆದ್ರೆ ಇದು ನಮ್ಮಪ್ಪ ಹೇಳಿಲ್ಲ ಅವರಪ್ಪ ಹೇಳಿಲ್ಲ ನಿಮ್ಮಪ್ಪ ಹೇಳಿದ್ದು ಅಂತ ಯಾಕೆ ಕುಂದಾಪುರ ಸ್ವಾಮಿಗಳವ್ರಿಗೆ ನಿಮ್ಮಪ್ಪ ಅಂದ್ರೆ ವ್ಯಾಸರಾಜರೇ ಬಂದೆಲ್ಲ ಹಾಕಿರೋದು ವಾಕ್ಯಾರ್ಥಗಳು ಗೊತ್ತಾಯ್ತಲ್ಲ ನಾನು ಆಗ್ತೀನಿ ಇಷ್ಟ ನಾಮ ಸಾಶ್ವ ಪ್ರತ್ಯೇಕ ಭೇದ
ಪ್ರಕೃತಿ ಭೇದ ನಿರ್ವಚ್ಛಿನ್ನ ಅವಚ್ಛೇದ ಶೂನ್ಯತ್ವ ನಾನಾ ವ್ಯಕ್ತಿ ನಿಷ್ಠತ್ವ ಹಿಂಗೆ ಒಂದೊಂದು ಒಂದೊಂದು ಪರಿಷ್ಕೃತವಾಗಿ ಏಕ ಪ್ರವಾಹ ಮಧ್ಯಪ್ರತಾನ ಏಕ ಪ್ರವಾಹ ಪ್ರಾಗಭಾವಚ್ಛಿನ ಕಾಲಾವೃತ್ತಿತ್ವ ಸಂಪ್ರತಿ ಪ್ರವಾಹಿತತ್ವ ಪ್ರವಾಹತ್ವ ಅನಾದಿತ್ವ ಇವೆಲ್ಲ ಪರಿಷ್ಕೃತವಾದಂತಹ ಕ್ರಮದಿಂದ ಏನು ಸಿದ್ಧಾಂತವನ್ನೇ ಭದ್ರಪಡಿಸತಕ್ಕಂತಹ ವಾಕ್ಯಾರ್ಥಗಳನ್ನೆಲ್ಲ ಅದನ್ನು ಕಟ್ಟದವರು ವ್ಯಾಸರಾಜರು ಅದನ್ನು ಹೇಳಿದರೆ ಅವ ವಿದ್ಯಾದಲ್ಲಿ ಕಟ್ಟಿ ಆಗ್ತಾನೆ ಇಲ್ಲ ಅಂತಂದ್ರೆ ಮೇಲ್ ನೋಡಲಿಕ್ಕೆ ವಿದ್ವಾಂಸ ಒಳಗೆ ಟೊಳ್ಳು ನೋಡಿ ಇದಾಗುತ್ತದೆ ಅದಕ್ಕೆ ವ್ಯಾಸರಾಜರ ವಿದ್ಯಾ ಕಟ್ಟಿ ವಿದ್ಯಾ ಅದನ್ನು ಸತ್ಯಧ್ಯಾನ ತಿಳಿಸ್ತು ಯಾವಾಗಲೂ ಅದನ್ನು ತಿಳಿಸ್ತಕ್ಕಂತಹ ಕ್ರಮ ಹೀಗೆ ಎಲ್ಲ ಜ್ಞಾನಗಳಿಂದ ಸಂಪ್ರತಿಪನ್ನರಾದಂತಹ ಮಹಾನುಭವರು ಕಿಂ ಬಹುನ ಏನಂತ ಹೇಳಿದ್ರು ಶ್ರೀಮಂತಃ ಕಲ್ಪವೃಕ್ಷಸ್ತು ಜಯಾಲಯಃ ಕಾಮಧರ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದೀರಿತಂ ಮುನಿತ್ರಯರು ಅವರಿಗೆ ಇರತಕ್ಕಂತಹ ಮಹಿಮಾರು ಸಾಮಾನ್ಯರಲ್ಲ ಮಧುರಾಯರು ಟೀಕಾಕೃತ್ಪಾದರು ವ್ಯಾಸರಾಜರು ಹೀಗೆ ಎಲ್ಲರಿದ್ದರೂ ಸರ್ವಸಂಪ್ರತಿಪನ್ನರಾಗಿರತಕ್ಕಂತಹ ಮಹಾಮಹಿಮೋಪೇತರು ಸಕಲ ಜ್ಞಾನಗಳಿಂದ ಸಂಸೇವಿತರು ಆ ಒಂದು ಮಹಿಮಾಕ್ಕೆ ನಾವು ಕೂಡ ವಯಮಿ ಸಾಕ್ಷಿಣ ಅನ್ನೋ ರೀತಿಯಿಂದ ಯಾರು ವಾದಿರಾಜರು ಅವರಲ್ಲಿ ದಿವ್ಯ ಭವ್ಯವಾಗಿ ಅವರನ್ನು ಸ್ತೋತ್ರವನ್ನು ಮಾಡಿರ್ತಕ್ಕಂತಹ ಕ್ರಮ ಅಂತಹ ವಾದಿರಾಜರ ಮತ್ತು ವ್ಯಾಸರಾಜರ ಅವರ ಒಂದು ಆರಾಧನಾ ಸಂದರ್ಭದ ಈ ಒಂದು ಸನ್ನಿವೇಶದಲ್ಲಿ ವ್ಯಾಸರಾಜರ ವಾದಿರಾಜರ ಆ ಒಂದು ಅಡಿದ ಅವರುಗಳಿಗೆ ಅನಂತಾನಂತ ಪ್ರಣಾಮವನ್ನು ಸಮರ್ಪಣವನ್ನು ಮಾಡುತ್ತಾ ಇವರೇ ಹೀಗಿದ್ದಾಗ ಇನ್ನು ಕೆಮ್ಮು ಟೀಕಾಕೃತ್ಪಾದರು ಮಧುರಾಯರು ಹೆಂಗಿರ್ಬೇಕು ಅವರನ್ನು ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ಅಂತಹ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯದ ಇಲ್ಲಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ದಿವ್ಯ ಭವ್ಯ ಸ್ವರೂಪದಲ್ಲಿ ಸ್ವಾಮಿ ಆನಂದಮಯನಾಗಿ ಏನು ಶ್ರೀವತ್ಸಾಂಕಾಧಿವಾಸೋಚಿತ ತರ ಸರಳ ಶ್ರೀಪದಾನಂದ ತೀರ್ಥ ಶ್ರೀವತ್ಸಾಂಕ ಅಧಿವಾಸ ಉಚಿತ ತರ ಸರಳ ನಮ್ಮ ದೇವರಿಗೆ ಇದಕ್ಕಿಂತ ಆನಂದಮಯವಾದಂತಹ ಒಂದು ಸ್ಥಳ ಸಿಗೋದಿಲ್ಲಂತೆ ಅಂತಹ ಆನಂದಮಯ ಸ್ಥಳ ಯಾವ ಆನಂದ ತೀರ್ಥರು ಮಧುರಾಯರ ಹೃದಯ ಮಂಟಪದಲ್ಲಿ ಇರತಕ್ಕ ಹೇ ಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟನಾಥ ಸೀತಾಪತಿ ಶ್ರೀರಾಮಚಂದ್ರ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ಬಾದರಾಯಣ ರೂಪಿ ಹಯಗ್ರೀವ ಹಯಗ್ರೀವ ಹಯಗ್ರೀವಿರಾಜ ಒಂದು ಪಕ್ಷಕ್ಕೆ ಒಂದು ದೇವರ ಹೆಸರು ಇಳಿಸಿಬಿಟ್ಟು ನೀವು ದೇವರಂತೂ ಮರಿತೀರಿ ತಿನ್ನೋದು ಮರೆಯೋದಿಲ್ಲ ಹೌದಲ್ಲ ಅದಕ್ಕೆ ದೇವರ ಹೆಸರು ಇಳಿಸಿಬಿಡ್ತೀವಿ ಅಂತ ಹೀಗೆ ಆ ಸಂದರ್ಭದಲ್ಲಿ ಏನಾಗಿತ್ತು ಹಯಗ್ರೀವ ಏನ್ ತಿಂದ್ರಿ ಹಯಗ್ರೀವ ಹೆಂಗ ಮಾಡಿದ್ರು ಹಯಗ್ರೀವ ಅಂದ್ರೆ ಎರಡ್ ಸಲ ಬಾಯಾಗ ಹಯಗ್ರೀವ ಕರ್ಸಿದ್ರು ಹಿಂಗ ಹಯಗ್ರೀವ ಶಬ್ದ ಏ ನಮ್ಮನೆ ತಗೊಂಡ್ ಬರೋ ಹಯಗ್ರೀವ ನೋಡ ಅಲ್ಲೊಂದು ದೇವ್ರ ಹಯಗ್ರೀವ ಶಬ್ದ ಬಂದ್ರು ಏ ಹಯಗ್ರೀವ ತುಪ್ಪ ಹಾಕ್ರಿ ಅಲ್ಲ ಹಯಗ್ರೀವ ಶಬ್ದ ಬಂದ್ರು ನೀವ್ ಏನ್ ಮಾಡಿದ್ರು ದೇವ್ರ ಶಬ್ದ ಬಾಯಿ ಎಷ್ಟು ಪುಣ್ಯವನ್ನು ತುಂಬಿದ್ದಾರೆ ಕೋಟಿ ಕೋಟಿ ಜೀವನ ಬಾಯಲ್ಲಿ ಇದು ಅಧಿರಾಜ ಸ್ವಾಮಿಗಳು ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಹಿಂದ ಜ್ಞಾನಿಗಳು ಭಕ್ತರನ್ನು ಉದ್ಧಾರ ಮಾಡುತ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅಂತಹ ಮಹಾನುಭಾವರಿಂದ ಸಂಸೇವಿತರಾಗಿರ್ತಕ್ಕ ಹಯಗ್ರೀವ ದೇವರ ಪಾದಾರವಿಂದಲೇ ಶ್ರೀಕೃಷ್ಣ ಪರಮಾತ್ಮ ಪಾದಾರವಿಂದಲೇ ಎರಡು ವಾಕ್ಯಗಳನ್ನು ಅರ್ಪಣವನ್ನು ಮಾಡುತ್ತಾ ಇದ್ದೇವೆ ಈ ಪ್ರವಚನವನ್ನು ಹೇಳಿಸಿರ್ತಕ್ಕಂತಹ ನಾವು ಶ್ರೀನಿವಾಸರಾವ್ ಕುಟುಂಬ ಪರಿವಾರಕ್ಕೆ ಅವರ ಸೋದರಯ್ಯ ಹೊತ್ತಾನೆ ಅವರು ಬಂದಿದ್ದಾರೆ ಅವರಿಗೆ ಅದರಂತೆ ನೀವೆಲ್ಲ ಶ್ರೋತೃವೃಂದವರು ಯಾರ್ಯಾರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಮಗೂ ಕೂಡ ಅಸ್ಮದಾಚಾರ್ಯರಿಂದ ಸಂಸೇವಿತರಾದ ವಾದಿರಾಜರು ವ್ಯಾಸರಾಜರು ಇವರೆಲ್ಲರಿಗೂ ಆರಾಧಿತನಾದಂತಹ ಹನುಮಭೀಮ ಮಧ್ವಾತ್ಮಕ ಮುಖ್ಯ ಪ್ರಾಣ ದೇವರಿಗೆ ಸೇವಿತನಾದ ಶ್ರೀಹರಿ ಸಕಲ ಸನ್ಮಂಗಳವನ್ನು ನೀಡಲಿ ಎಂದು ಎರಡು ವಾಕ್ಯಗಳನ್ನು ಅರ್ಪಣವನ್ನು ಮಾಡಿದ್ದೇವೆ ಶ್ರೀಕೃಷ್ಣಾರ್ಪಣಮಸ್ತು ಹರಯೇ ನಮಃ ಮಂಗಳಾರತಿ ಆಗಿ ಮಂಗಳಾರತಿ ಆಗಿ